ಅತ್ಯಂತ ಸ್ಟ್ರಾಂಗ್ ದೇಶ ಆಗ್ಬೇಕಾದ್ರೆ ಸ್ಟ್ರಾಂಗ್ ನೇಷನ್ ಇರ್ತಾರೆ ಸ್ಟ್ರಾಂಗ್ ಲೀಡರ್ ಬೇಕು ಆ ಸ್ಟ್ರಾಂಗ್ ಲೀಡರ್ ಅಂದರೆ ಮೋದಿ ಅನ್ನೋ ಒಂದು ಮಾರ್ಗ ಕೇಳಬೇಕಾಗಿತ್ತು ಈ ಚುನಾವಣೆ ಅದಕ್ಕೆ ಅಂತ್ಯ ಹಾಡುತ್ತೆ ಅನ್ನೋ ಒಂದು ಮಾತು ಇನ್ನೊಂದು ತಿಳಿದ ಕೇಳಬೇಕಾಗಿತ್ತು ಇದರಲ್ಲಿ ಎಷ್ಟು ಸತ್ಯಾಸತ್ಯದೆ ಅಥವಾ ಪ್ರಬಲ ನಾಯಕತ್ವ ಅನ್ನೋದು ಎಷ್ಟು ಅವಶ್ಯಕತೆ ಇದೆ ಪ್ರಬಲ ನಾಯಕತ್ವ ಅಂತ ಏನಿದೆ ಅದು ಈ ದೇಶಕ್ಕೆ ಒಂದು ಶಾಪ ಅಷ್ಟಾಗಿ ಹೇಳುವುದೇನು ಅಂತಂದರೆ ನೀವು ಅರ್ಥದ ಪ್ರಬಲ ನಾಯಕತ್ವದಲ್ಲಿ ಈ ದೇಶಕ್ಕೆ ಯಾವುದೇ ರೀತಿ ಒಳ್ಳೆಯದಾಗಿಲ್ಲ ಅಂತ ನನ್ನ ಫಸ್ಟ್ ಅಭಿಪ್ರಾಯ ಸೊ ನೆಹರು ಅವರನ್ನು ನಾವು ಈ ಚರ್ಚೆಗೆ ತರಲೇಬಾರ್ದು ಯಾಕಂದರೆ ಅವರದ್ದು ಭಿನ್ನವಾದಂಥ ವಿಶೇಷವಾದ ವಿಶಿಷ್ಟವಾದಂಥ ಒಂದು ನಾಯಕತ್ವ ಮಾಡಿದ್ವಿ ಅವರು ಪ್ರಬಲರಾಗಿದ್ದು ಬೇರೆ ಕಾರಣಕ್ಕೂ ಇಲ್ಲಿ ಇನ್ನೊಂದನ್ನು ಹೋಲಿಸ್ಕೋಬೇಕಾಗತ್ತೆ ನಾವು ಯಾಕಂದರೆ ಒಂದು ದೇಶ ಒಂದು ಭಾಷೆ ಒಂದು ಚುನಾವಣೆ ಒಬ್ಬ ನಾಯಕ ಇದು ಎಷ್ಟು ಡೇಂಜರ್ ಆಗಿರುತ್ತೆ ಅಲ್ಲಿ ಒಬ್ಬ ಒಂದು ಒಬ್ಬ ಪ್ರಬಲ ನಾಯಕನೇ ಇಡೀ ಎಲ್ಲವನ್ನು ನಿಯಂತ್ರಿಸುವ ಒಂದು ಅಪಾಯದ ಜೊತೆಗೆ ಈ ದೇಶ ಸಹಜವಾಗಿ ಯಾವ ರೀತಿಯಲ್ಲಿ ಅರಳುತ್ತೆ ಅದಕ್ಕೆ ವಿರುದ್ಧವಾಗಿ ಈ ದೇಶವನ್ನು ಮುರಿದು ಕಟ್ಟುವಂಥ ಒಂದು ಪ್ರಯತ್ನ ಕೂಡ ಕೂಡ ಒಂದು ಹುಕ್ಕು ಸಾಹಸ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಸುನೀಲ್ ಸರಿಸಂಗಿ ಭಾರತದ ಎ ಅತ್ಯಂತ ಮಹತ್ವದ ಲೋಕಸಭಾ ಚುನಾವಣೆ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ ಮತದಾರರ ಒಲವು ಯಾರತ್ತೂ ಇದೆ ಅನ್ನುವಕ್ಕಿಂತ ಮೊದಲು ಮತದಾರ ಈ ಚುನಾವಣೆ ಏನನ್ನು ಬಯಸಿದ್ದ ಪ್ರಬಲ ನಾಯಕತ್ವವನ್ನು ಅಥವಾ ದೇಶದ ಪ್ರಗತಿಯನ್ನು ಈ ಬಗ್ಗೆ ಮಾತನಾಡಲು ಇವತ್ತು ನಮ್ಮ ಜೊತೆಗಿದ್ದಾರೆ ಪ್ರೊಫೆಸರ್ ಎ ನಾರಾಯಣ್ ಅವರು ಚಿಂತಕರು ಅಂಕಣಕಾರರು ಮತ್ತು ಒಂದು ವಿಶ್ವದಲ್ಲಿ ಪ್ರೊಫೆಸರ್ ಆಗಿ ನಾರಾಯಣ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಜಗತ್ತಲ್ಲಿ ತುಂಬ ಸಲ ನೋಡ್ತಾ ಇದನ್ನು ಪ್ರಬಲ ನಾಯಕತ್ವ ಮತ್ತು ಸಮ್ಮಿಶ್ರ ಸರ್ಕಾರ ಅನ್ನೋದು ನಮ್ಮ ದೇಶದಲ್ಲೂ ಆ ಮಾತು ಇತ್ತೀಚೆಗೆ ತುಂಬ ಕೇಳಿಬರ್ತಾ ಇದೆ ಒಬ್ಬ ದೇಶ ಅತ್ಯಂತ ಸ್ಟ್ರಾಂಗ್ ದೇಶ ಆಗ್ಬೇಕಾದ್ರೆ ಸ್ಟ್ರಾಂಗ್ ನೇಷನ್ ಇರ್ಬೇಕಾದ್ರೆ ಸ್ಟ್ರಾಂಗ್ ಲೀಡರ್ ಬೇಕು ಆ ಸ್ಟ್ರಾಂಗ್ ಲೀಡರ್ ಅಂದರೆ ಮೋದಿ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇತ್ತು ಈ ಚುನಾವಣೆ ಅದಕ್ಕೆ ಅಂತ್ಯ ಹಾಡುತ್ತೆ ಅನ್ನೋ ಒಂದು ಮಾತು ಇನ್ನೊಂದು ಕಡೆಯಿಂದ ಬರ್ತಾ ಇದೆ ಇದರಲ್ಲಿ ಎಷ್ಟು ಸತ್ಯಾಸತ್ಯ ಅಥವಾ ಪ್ರಬಲ ನಾಯಕತ್ವ ಅನ್ನೋದು ಎಷ್ಟು ಅವಶ್ಯಕತೆ ಇದೆ ಅಂತ ಸುನಿಲ್ ಅವರೇ ಭಾಳ ನೇರವಾಗಿ ಹೇಳಬೇಕು ಅಥವಾ ಉತ್ತರಿಸಬೇಕು ಅನ್ನೋ ಪ್ರಶ್ನೆಗೆ ಅಂತಂದರೆ ಪ್ರಬಲ ನಾಯಕತ್ವ ಅಂತ ಏನಿದೆ ಅದು ಈ ದೇಶಕ್ಕೆ ಒಂದು ಶಾಪ ನೇರವಾಗಿ ನಾವು ಆ ನಿರ್ಧಾರಕ್ಕೆ ಬಂದ್ಬಿಡ್ಬೋದು ಚಾರಿತ್ರಿಕವಾಗಿ ನೀವು ನೋಡಿದರೆ ಯಾವತ್ತೂ ಭಾರತ ಪ್ರಬಲ ನಾಯಕತ್ವ ನೀವು ಯಾವ ಅರ್ಥದಲ್ಲಿ ಪ್ರಬಲ ನಾಯಕತ್ವ ಅಂತ ಹೇಳ್ತೀರಿ ಅದಕ್ಕೆ ಮತ್ತೆ ಬರೋಣ ನೀವು ಯಾವ ಅರ್ಥದಲ್ಲಿ ಪ್ರಬಲ ನಾಯಕತ್ವ ಅಂತ ಹೇಳಿದಿರಿ ಅಂತಹ ನಾಯಕತ್ವ ಇದ್ದಾಗ ಈ ದೇಶದಲ್ಲಿ ಯಾವ ಪುರೋಗತಿಯೂ ಯಾವ ಅಭಿವೃದ್ಧಿಯೂ ಆಗಿಲ್ಲ ಅದರ ವಿರುದ್ಧ ದಿಶೆಯಲ್ಲಿ ನಾವು ಯೋಚನೆ ಮಾಡಿದಾಗ ಯಾವತ್ತೂ ಈ ದೇಶದಲ್ಲಿ ಸಮ್ಮಿಶ್ರ ಸರ್ಕಾರ ಅನ್ನೋದಿತ್ತು ಅಥವಾ ಹಲವಾರು ಪಕ್ಷಗಳು ಒಟ್ಟು ಸೇರಿ ಒಂದು ಸರ್ಕಾರ ರಚಿಸಿ ಕೇಂದ್ರದಲ್ಲಿ ಆಡಳಿತ ನಡೆಸಿದವು ಆ ಅವಧಿಯಲ್ಲಿ ದೇಶ ಹೆಚ್ಚು ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಂಡಿದೆ ಒಳ್ಳೆ ಒಳ್ಳೆಯ ನಿರ್ಧಾರಗಳಾಗಿದ್ದಾವೆ ಮತ್ತು ಇಡೀ ದೇಶದಲ್ಲಿ ಒಂದು ಪ್ರಜಾತಾಂತ್ರಿಕ ವ್ಯವಸ್ಥೆ ಹೆಚ್ಚು ಸುಭದ್ರವಾಗಿ ಸುಸ್ಥಿರವಾಗಿ ನೆಲೆಗೊಂಡದ್ದನ್ನು ನಾವು ಕಾಣ್ತೇವೆ ಆದರೆ ಈ ದೇಶಕ್ಕೆ ಈ ದೇಶಕ್ಕೆ ಮುಖ್ಯವಾಗಿ ಈ ದೇಶಕ್ಕೆ ಸಂಬಂಧಪಟ್ಟಾಗಿ ಹೇಳುವುದಿದ್ರೆ ಇಡೀ ಈ ಸುಭದ್ರ ಏನೋ ಒಂದು ಒಂದು ಪ್ರಬಲ ನಾಯಕತ್ವ ಬೇಕು ಇಲ್ಲದೆ ಹೋದರೆ ದೇಶಕ್ಕೇನು ಆಗಿಬಿಡುತ್ತೆ ಅನ್ನುವಂಥ ಒಂದು ಆತಂಕ ಇದೆ ಅಲ್ಲ ಅದಕ್ಕೆ ಯಾವುದೇ ಅರ್ಥ ಇಲ್ಲ ಈಗ ಕಳೆದ ಐದು ವರ್ಷದಲ್ಲಿ ನಾವು ಏನು ನೋಡಿದ್ದೇವೆ ಅಥವಾ ಕಳೆದ ಹತ್ತು ವರ್ಷದಲ್ಲಿ ಏನು ನೋಡಿದ್ದೇವೆ ಇದು ಒಂದು ನನಗೆ ನಿಮ್ಮ ಮಟ್ಟಿಗೆ ಅದರದ್ದೇ ಆದಂತಹ ಮಾದರಿ ಒಂದು ಪ್ರಬಲ ನಾಯಕತ್ವ ಹಲವಾರು ಮಂದಿ ಇದನ್ನು ಇಂದಿರಾ ಗಾಂಧಿಯವರ ನಾಯಕತ್ವದ ಜೊತೆ ಹೋಲಿಸ್ತಾರೆ ನನ್ನ ಪ್ರಕಾರ ಇಂದಿರಾ ಗಾಂಧಿಯವರ ನಾಯಕತ್ವಕ್ಕೂ ಅಥವಾ ಅವರ ಅವಧಿಯಲ್ಲಿದ್ದಂತಹ ಒಂದು ಪ್ರಬಲ ನಾಯಕತ್ವ ಅಂತ ಏನಿತ್ತು ಆ ಪ್ರಬಲ ನಾಯಕತ್ವದ ಮಾದರಿಗೂ ಈ ಪ್ರಬಲ ನಾಯಕತ್ವದ ಮಾದರಿಗೂ ಒಂದೇ ರೀತಿ ನಾವು ಅದನ್ನು ಒಂದೇ ಅಂತ ಹೇಳುವಂಥ ಹೇಳುವುದು ತಪ್ಪು ತಪ್ಪ ಯಾಕೆ ತಪ್ಪು ಅಂತ ಹೇಳ್ತಾ ಹೇಳ್ತೇನೆ ನೋಡಿ ಇಂದಿರಾ ಗಾಂಧಿಯವರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಪ್ರಧಾನಮಂತ್ರಿ ಆಗ್ತಾರೆ ಅರವತ್ತ ಏಳರಿಂದ ಒಂದರ ತನಕ ಇಂದಿರಾ ಗಾಂಧಿಯವರು ಪ್ರಬಲ ನಾಯಕಿ ಅಂತ ಹೇಳುವ ಸ್ಥಿತಿನಲ್ಲಿ ಇರಲಿಲ್ಲ ಯಾಕೆ ಇರಲಿಲ್ಲ ಅಂತಂದರೆ ಆಗ ಸಿಂಡಿಕೇಟ್ ಅನ್ನುವಂಥ ಒಂದು ದೊಡ್ಡ ಒಂದು ಕಾಂಗ್ರೆಸ್ ಹಿರಿಯ ನಾಯಕರು ನಾಯಕರು ಇದ್ರು ಅವರ ಅಡಿಯಲ್ಲಿ ಇದ್ದರು ಅದಕ್ಕೋಸ್ಕರ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಕಾಂಗ್ರೆಸ್ ಸ್ಪ್ಲಿಟ್ ಆಗಿದ್ದು ಸ್ಪ್ಲಿಟ್ ಆಗಿದ್ದು ಸ್ಪಿಟ್ ಆದ ನಂತರ ಕಾಂಗ್ರೆಸ್ ಕಾಂಗ್ರೆಸ್ ಅಂತ ಆಗಿದ್ದು ಅಂದ್ರೆ ಆ ಮೊದಲ ಅವಧಿಯಲ್ಲಿ ಅವರು ಅವರು ಪ್ರಧಾನಮಂತ್ರಿ ಆಗಿ ಅರವತ್ತೊಂಬತ್ತರ ತನಕ ಅಂದರೆ ಎಪ್ಪತ್ತೊಂದರ ಚುನಾವಣೆ ತನಕ ಇಂದಿರಾ ಗಾಂಧಿ ಅವರು ಈಗ ಕಳೆದ ಹತ್ತು ವರ್ಷದಲ್ಲಿ ನಾವೇನು ಕಂಡು ಆ ರೀತಿಯ ಪ್ರಬಲ ನಾಯಕಿ ಆಗಿರಲಿಲ್ಲ ಓಕೆ ಒಂದು 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 ರೀತಿಯ ಕಂಟ್ರೋಲ್ ಅಲ್ಲಿ ಅವರಿದ್ರು ಅನ್ನೋದನ್ನು ನಾವು ಒಪ್ಪಿಕೋಬೇಕಾಗತ್ತೆ ಆ ನಂತರ ಯಾವತ್ತು ಎಪ್ಪತ್ತ ಒಂದರಿಂದ ನೀವು ಎಪ್ಪತ್ತ ಏಳರ ತನಕದ ನಾಯಕತ್ವ ಇದೆ ಅಲ್ಲ ಆ ಅವಧಿನಲ್ಲಿ ಮಾತ್ರ ಇಂದಿರಾ ಗಾಂಧಿ ನೀವು ಯಾವ ಅರ್ಥದಲ್ಲಿ ಪ್ರಬಲ ನಾಯಕಿ ಅಂತ ಅಥವಾ ನಾಯಕತ್ವ ಅಂತ ಹೇಳ್ತೀರಾ ಆ ಅರ್ಥದಲ್ಲಿ ಆಗಿದ್ದದು ಆ ಅವಧಿಯಲ್ಲಿ ದೇಶದಲ್ಲಿ ಏನೂ ಅಂತ ಆಯಿತು ಅಂತ ನಿಮ್ಗೆ ಗೊತ್ತಿತ್ತು ಎಮರ್ಜೆನ್ಸಿ ಎಮರ್ಜೆನ್ಸಿ ಸೇರಿದಂತೆ ನ್ಯಾಯಾಂಗ ಅಸ್ಥಿರಗೊಳಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ದು ಎಲ್ಲವೂ ಸೇರಿ ಮಾಧ್ಯಮಗಳ ಮೇಲೆ ದಾಳಿನೂ ಆ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಅಂತದೆಲ್ಲವೂ ಕೂಡ ಎಲ್ಲವೂ ಆಗಿದ್ದು ಅವರು ಆ ಪ್ರಬಲ ನಾಯಕಿಯಾಗಿ ಅವತರಿಸಿದ್ದ ನಂತರ ಆ ನಂತರ ಎಪ್ಪತ್ತೇಳರಲ್ಲಿ ಸೋತ ನಂತರ ಎಂಬತ್ತರಲ್ಲಿ ಬಂದ ಇಂದಿರಾ ಗಾಂಧಿ ಇದ್ದಾರಲ್ಲ ಅವರು ಮತ್ತೆ ಅದೇ ರೀತಿಯ ಪ್ರಬಲ ನಾಯಕಿ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಆಗ್ತದೆ ನಾನು ಇದನ್ನು ಸ್ವಲ್ಪ ಉತ್ತರ ನಿಮಗೆ ಸ್ವಲ್ಪ ಉದ್ದಾಯಿತು ಅಂತ ಅನಿಸ್ಬೋದು ಆದ್ರೂ ಕೂಡ ಆದ್ರೂ ಕೂಡ ಇನ್ನೊಂದು ಅಂಶವನ್ನು ಸೇರಿಸಿಬಿಡ್ತೇನೆ ಈಗ ನಾವು ಎಪ್ಪತ್ತ ಒಂದರಿಂದ ಎಪ್ಪತ್ತೇಳರ ತನಕ ಇಂದಿರಾ ಗಾಂಧಿಯವರು ಭಾಳ ಪ್ರಬಲವಾಗಿದ್ದ ಆಗಿದ್ದರು ಮತ್ತು ಅದರಿಂದಾಗಿ ದೇಶಕ್ಕೆ ಏನೇನೋ ತೊಂದರೆ ಆಯಿತು ಅಂತ ಹೇಳ್ತೇವಲ್ಲ ಆಗಲೂ ಕೂಡ ಇಂದಿರಾ ಗಾಂಧಿಯವರ ಕ್ಯಾಬೆಟ್ ಕ್ಯಾಬಿನೆಟ್ನಲ್ಲಿ ಎಂತೆಂಥ ಮಿನಿಸ್ಟ್ರುಗಳಿದ್ದರು ಅವರ ಹೆಸರು ಇತ್ತಿಗೂ ನೆನಪು ನೆನಪಿದೆ ಕಳೆದ ಹತ್ತು ವರ್ಷದಲ್ಲಿ ನೀವು ಒಬ್ಬ ಮುಕ್ ಪ್ರಧಾನಮಂತ್ರಿಯನ್ನು ಬಿಟ್ಟರೆ ಉಳಿದ ಒಬ್ಬ ಮಂತ್ರಿಯ ಹೆಸರು ನನಗೆ ಹೇಳಿ ದೇಶದಲ್ಲಿ ಜನ ಗುರುತಿಸಿ ಇಂಥ ಖಾತೆಗೆ ಇಂಥ ಮಂತ್ರಿ ಅಥವಾ ಒಂದೇನೋ ಒಂದಿಬ್ಬರ ಹೆಸರು ನೆನಪಿರ್ಬೋದು ಅವರ ಹೆಸರು ಮಾತ್ರ ನೆನಪಿರುತ್ತೆ ಯಾಕಂದರೆ ಅವ್ರು ಆಗಾಗ ಟಿ ವಿಯಲ್ಲಿ ಕಾಣಿಕೊಡ್ಸ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಆದರೆ ಒಂದು ಒಬ್ಬ ಒಬ್ಬ ಒಂದೇ ನಾಯಕ ಇಡೀ ಪಕ್ಷವನ್ನು ಬಿಡುವಂಥದ್ದು ಪಕ್ಷ ಈಸ್ ಈಕ್ವಲ್ ಟು ಒಂದು ನಾಯಕ ಇಂಥ ಸ್ಥಿತಿ ಅನ್ನ ಪ್ರಕಾರ ಹಿಂದೆ ಗಾಂಧಿ ಟೈಮಲ್ಲೂ ಇರಲಿಲ್ಲ ಇನ್ನು ಇನ್ನೊಂದು ಕೊನೆಯ ವಿಚಾರ ಇಂದಿರಾ ಗಾಂಧಿಯವರ ಎಪ್ಪತ್ತೊಂದು ಮತ್ತು ಎಪ್ಪತ್ತೇಳರ ಮಧ್ಯದ ನಾಯಕತ್ವಕ್ಕೆ ಸಂಬಂಧಪಟ್ಟಾಗಿ ಕರ್ನಾಟಕದಂಥ ಒಂದು ರಾಜ್ಯದಲ್ಲಿ ದೇವರಾಜ ಒಬ್ಬ ಮುಖ್ಯಮಂತ್ರಿ ಓಕೆ ಒಬ್ಬ ಒಂದು ರಾಜ್ಯದ ಮುಖ್ಯಮಂತ್ರಿ ಅವರು ಇಂದಿರಾ ಗಾಂಧಿಗೆ ಸಡ್ಡು ಹೊಡೆದು ಓಕೆ ನಾನು ನೀವು ಹೇಳೋದನ್ನೆಲ್ಲ ಕೇಳುವುದಿಲ್ಲ ಅಂತ ಹೇಳಿಬಿಟ್ಟು ಬೇರೆ ಒಂದು ಪಕ್ಷ ಮಾಡಿದಂಥ ಉದಾಹರಣೆ ಕೂಡ ಆ ಅವಧಿಯಲ್ಲೇ ಆಗಿತ್ತು ಇದನ್ನೆಲ್ಲ ನೋಡುವತ್ತಿಗೆ ನಾವಿದೆಲ್ಲ ನಾವು ಬಹಳ ಸರಳವಾಗಿ ಹೌದು ಒಂದು ಪ್ರಬಲವಾದ ನಾಯಕತ್ವ ಕಳೆದ ಹತ್ತು ವರ್ಷದಲ್ಲಿ ಇತ್ತು ಅದರಿಂದ ಭಾಳ ದೇಶಕ್ಕೆ ಒಳ್ಳೆಯದಾಗಿದೆ ಇದು ಹಿಂದೆ ಇದು ಇಂದಿರಾ ಗಾಂಧಿ ಕಾಲದಲ್ಲಿತ್ತು ಅಂತ ನಾವು ಹೇಳಿಬಿಡ್ತೇವೆ ಹಾಗಲ್ಲ ಈ ದೇಶದ ಚರಿತ್ರೆಯಲ್ಲಿ ರಾಜಕೀಯ ನಾಯಕತ್ವ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ನೀಡಿದ್ದಾರೆ ಬಟ್ ಒಟ್ಟಾಗಿ ಹೇಳುವುದೇನಂತಂದರೆ ನೀವು ಹೇಳುವ ಅರ್ಥದ ಪ್ರಬಲ ನಾಯಕತ್ವದಿಂದ ಈ ದೇಶಕ್ಕೆ ಯಾವುದೇ ರೀತಿ ಒಳ್ಳೆಯದಾಗಿಲ್ಲ ಅಂತ ನನ್ನ ಸ್ಪಷ್ಟ ಅಭಿಪ್ರಾಯ ಇಲ್ಲಿ ಇನ್ನೊಂದು ಮುಖ್ಯವಾಗಿ ಪ್ರಶ್ನೆ ಬರುತ್ತೆ ಇಂದಿರಾ ಅವರು ಅಷ್ಟೇ ಕಂಪೇರ್ ನಾವು ಹದಿನೇಳು ವರ್ಷ ಮೊದಲ ಆದ ನೆಹರು ಅವರು ಹದಿನೇಳು ವರ್ಷ ಅಧಿಕಾರ ನಡೆಸಿದ್ದಾರೆ ಅವರು ಕಾಂಗ್ರೆಸ್ ಪಕ್ಷದ ಮೇಲೆ ಅಷ್ಟೇ ಆದ ಪ್ರಬಲವಾದ ಹಿಡಿತ ಸಾಧಿಸಿದ್ರು ಅದು ಪ್ರಬಲ ನಾಯಕತ್ವ ಅಲ್ವಾ ಆ ಸಂದರ್ಭದಲ್ಲಿ ದೇಶ ಅಭಿವೃದ್ಧಿ ಹೊಂದಲಿಲ್ವಾ ನೋಡಿ ಇಲ್ಲಿ ನಾನು ಹೇಳಿದಲ್ಲ ನೀವು ಯಾವುದೋ ಒಂದು ಅರ್ಥದಲ್ಲಿ ಪ್ರಬಲ ನಾಯಕತ್ವ ಅಂತ ಹೇಳ್ತೀರಲ್ಲ ನಿಜವಾಗಿ ಈ ಅರ್ಥದಲ್ಲಿ ನೀವು ಪ್ರಬಲ ನಾಯಕ ಅಂತ ನಾವು ಕಲಿಕ್ಕೆ ಆಗೋದಿಲ್ಲ ಅವರು ಪ್ರಬಲ ನಾಯಕ ಯಾಕೆ ಆಗಿದ್ರು ಅಂತಂದ್ರೆ ಅವರು ಎಲ್ಲ ಒಂದು ಅವರ ವ್ಯಕ್ತಿತ್ವವನ್ನೇ ಎಲ್ಲ ವ್ಯಕ್ತಿತ್ವ ಎಲ್ಲವನ್ನು ಆವರಿಸಿಕೊಂಡ ಕಾರಣಕ್ಕೋಸ್ಕರ ಅವರು ಪ್ರಬಲ ನಾಯಕ ಆಗಿದ್ದಲ್ಲ ಅವರೊಬ್ಬರ ಜನತಾಂತ್ರಿಕ ನಾಯಕ ಆಗಿದ್ದ ಕಾರಣಕ್ಕೋಸ್ಕರ ಅವರು ಪ್ರಬಲ ನಾಯಕ ಆಗಿತ್ತು ಗುಣ ಗುಣ ಇತ್ತು ಅವರಲ್ಲಿ ಅವರು ಮತ್ತೊಬ್ಬ ಮುಸ್ಸದ್ದಿಯಾಗಿ ಪ್ರಬಲ ನಾಯಕ ಆಗಿದ್ದು ಮತ್ತೊಂದು ಜನಪ್ರಿಯತೆ ಮತ್ತು ಜನರ ಪ್ರೀತಿ ಇದು ಬೇರೆ ಬೇರೆ ಓಕೆ ಜನಪ್ರಿಯತೆಯನ್ನು ನೀವು ಹೇಗಾದರೂ ಮಾಡಿ ಸಂಪಾದಿಸ್ಕೋಬಹುದು ಹೇಳಿ ಕೂಡ ಸಂಪಾದಿಸಬಹುದು ಆದ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇದ್ದಾರೆ ನೆಹರು ಹಾಗೆಲ್ಲ ಜನರ ಪ್ರೀತಿ ಸಂಪಾದಿಸಿದ್ದು ನೆಹರು ಅವರು ಸ್ವಾತಂತ್ರ್ಯ ಸಂಗ್ರಾಮದ ಬಳವಳಿ ಏನಿತ್ತು ಅದರ ವಾರಸುದಾರರಾಗಿದ್ದರು ಅದು ಜನರ ಪ್ರೀತಿಯಲ್ಲಿದ್ದದ್ದು ಜನರ ಅದು ಜನಪ್ರಿಯತೆ ಅಲ್ಲ ನಾವು ಭಾಳ ಚೀಪ್ ಅರ್ಥದಲ್ಲಿ ಹೇಳುವಂಥ ಒಂದು ಜನಪ್ರಿಯತೆ ಇದೆಯಲ್ಲ ರಾಜಕೀಯ ನಾಯಕರಿಗೆ ಅದೆಲ್ಲ ನೆಹರು ಇದ್ದದ್ದು ಸೊ ನೆಹರು ಅವರನ್ನು ನೀವು ಉಳಿದ ಯಾವುದೇ ನಾಯಕರಿಗೆ ಕಂಪೇರ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ದೇಶದಲ್ಲಿ ಮೊದಲ ಚುನಾವಣೆ ನಡೆದಾಗ ಸುಮಾರು ಶೇಕಡ ನಲವತ್ತೈದರಷ್ಟು ಜನ ಬಂದು ಓಟ್ ಹಾಕಿದ್ರಲ್ಲ ಯಾಕೆ ಹಾಕಿದ್ರು ಅಲ್ಲಿ ಪ್ರಜಾತಂತ್ರ ಅಂದರೆ ಏನು ಗೊತ್ತಿರಲಿಲ್ಲ ಓಟ್ ಯಾಕೆ ಹಾಕ್ತೇವೆ ಅಂತ ಗೊತ್ತಿರಲಿಲ್ಲ ಏನಿದು ನಾಳೆ ಸರ್ಕಾರ ರಚನೆ ಆಗುತ್ತೆ ಅದಕ್ಕೂ ಹಿಂದೆ ಇದ್ದ ಬ್ರಿಟಿಷ್ ಸರ್ಕಾರಕ್ಕೆ ಏನು ವ್ಯತ್ಯಾಸ ಅಂತ ಯಾರಿಗೆ ಗೊತ್ತಿರಲಿಲ್ಲ ಅದು ಏನು ಪರಕೀಯರ್ ಅಂತ ಒಂದು ಬಿಟ್ಟರೆ ಯಾಕೆ ಬಂದು ಸಾಕ್ಷರತಾ ಪ್ರಮಾಣವೂ ತುಂಬ ಕಡಿಮೆ ಇತ್ತು ಅದಕ್ಕಿಂತ ಕಡಿಮೆ ಇತ್ತು ಬಡತನ ಇತ್ತು ಹೆಂಗಸರು ಗಂಡಸರು ಬಂದು ಓಟ್ ಹಾಕಿದ್ರಲ್ಲ ಯಾಕೆ ಹಾಕಿದ್ರು ಅಂದರೆ ಆ ಪ್ರೀತಿಯಿಂದ ನೆಹರು ಮೇಲಿನ ಪ್ರೀತಿಯಿಂದ ಯಾಕಂದರೆ ಅದು ಅವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲ ಏನು ಈ ದೇಶ ಪ್ರಪಂಚಕ್ಕೆ ಏನು ಕಾಣಿಸಿತ್ತು ಆ ಆ ಅದರ ಅದರ ವಾರಸುದಾರರಾಗಿ ಅದನ್ನು ಮುಂದುವರಿಕೆ ಅದರ ಮುಂದುವರಿಕೆಯಾಗಿ ಅವರು ಕಾಣ್ರು ಸೊ ನೆಹರು ಅವರನ್ನು ನಾವು ಈ ಚರ್ಚೆಗೆ ಎಲ್ಲಿ ತರಲೇಬಾರ್ದು ಯಾಕಂದರೆ ಅವರದ್ದು ಭಿನ್ನವಾದಂಥ ವಿಶೇಷವಾದ ವಿಶಿಷ್ಟವಾದಂಥ ಒಂದು ನಾಯಕತ್ವ ಮಾದರಿ ಅವರು ಪ್ರಬಲರಾಗಿದ್ದು ಬೇರೆ ಕಾರಣಕ್ಕೋಸ್ಕರ ಇಲ್ಲ ಇಲ್ಲ ಬೇಕಂದ್ರೆ ಆ ಡಿಫರೆನ್ಸ್ ಅನ್ನ ಜನಕ್ಕೆ ಹೇಳಬೇಕಾಗಿದೆ ಆ ರೀತಿ ಪ್ರಬಲ ನಾಯಕತ್ವ ದೇಶಕ್ಕೆ ಅವಶ್ಯಕತೆ ಈ ರೀತಿಯ ಪ್ರಬಲ ನಾಯಕತ್ವ ದೇಶಕ್ಕೆ ಮಾರಕವಾಗಿದೆ ಅನ್ನುವಂಥದ್ದು ಕರೆಕ್ಟ್ ನೀವು ಹೇಳುದು ಕರೆಕ್ಟ್ ಅದು ಒಂದು ಒಂದು ಜನತಾಂತ್ರಿಕವಾಗಿ ನೀವು ಜನರ ಪ್ರೀತಿ ಗಳಿಸಿ ಆ ಮೂಲಕ ಪ್ರಬಲರಾಗುವುದು ಬೇರೆ ಕಳೆದ ಹತ್ತು ವರ್ಷದಲ್ಲಿ ನಾವು ಕಂಡಂತಹ ರಾಜಕೀಯ ಮಾದರಿ ಬೇರೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅನ್ಸುತ್ತೆ ತುಂಬ ಜನ ಹೇಳ್ತಾರೆ ಸುಭದ್ರ ಸರ್ಕಾರ ಇರಬೇಕಾದ್ರೆ ಅತ್ಯಂತ ಪ್ರಬಲ ನಾಯಕ ಇರಬೇಕು ಜಗತ್ತಿಗೆ ವಿಶ್ವ ಗುರು ಆಗಿ ನಾವು ಆ ಪ್ರಬಲ ನಾಯಕ ಅವಶ್ಯಕತೆ ಇರುತ್ತೆ ಇದು ನಿಜವಾಗ್ಲೂ ನಮ್ಮ ದೇಶದ ಅಭಿವೃದ್ಧಿಗೆ ಬೇಕಾ ಅಥವಾ ಇಷ್ಟು ಸಂಕೀರ್ಣವಾದ ನಮ್ಮ ದೇಶ ಇದೆ ಇಷ್ಟು ಭಾಷೆ ಇದಾರೆ ಇಷ್ಟು ಜನಾಂಗ ಇದೆ ಈ ಈ ರೀತಿಯ ಡಿಸ್ಕಷನ್ ನಮಗೆ ದೇಶಕ್ಕೆ ಅವಶ್ಯಕತೆ ಇದೆ ಅನ್ಸತ್ತಾ ಓಕೆ ಈಗ ಒಂದು ಪ್ರಬಲ ನಾಯಕತ್ವದ ವಿಚಾರ ಬೇರೆ ಮತ್ತೊಂದು ಈ ಒಂದೇ ಪಕ್ಷದ ಆಡಳಿತ ಅಥವಾ ಹಲವಾರು ಪಕ್ಷಗಳು ಸೇರಿದಂತಹ ಸಮ್ಮಿಶ್ರ ಸರ್ಕಾರದ ಆಡಳಿತ ಇವು ಬೇರೆ ಬೇರೆ ನೋಡಿ ಇಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರ ಚುನಾವಣೆಯ ವಿಚಾರಕ್ಕೆ ಬರೋಣ ಸಾವಿರದ ಒಂಬೈನೂರ ತೊಂಬತ್ತ ಒಂದರ ಚುನಾವಣೆಯಲ್ಲಿ ಬಹುಶಃ ನಮ್ಮದು ಈ ಏಕಪಕ್ಷ ಆಡಳಿತ ಆಡಳಿತ ಕೊನೆಗೊಂಡು ಕೊನೆಗೊಂಡ ಅಮಿತ್ ಶಾ ಸರ್ಕಾರದ ಆರಂಭ ಅದು ತೊಂಬತ್ತಾರರಿಂದ ಆದರೂ ಕೂಡ ಅದಕ್ಕೆ ಪೂರ್ವಭಾವಿಯಾಗಿ ನಾವು ತೊಂಬತ್ತ ಒಂದರ ಚುನಾವಣೆಯನ್ನು ನೋಡಬೇಕಾಗುತ್ತೆ ತೊಂಬತ್ತೊಂದರ ಚುನಾವಣೆಯಲ್ಲಿ ರಾಜೀವ್ ಗಾಂಧಿ ಅವರ ಕೊಲೆ ಆಗುತ್ತೆ ಮಧ್ಯೆ ಅದರ ಅದು ಅದು ಎರಡು ಭಾಗದಲ್ಲಿ ಎಲೆಕ್ಷನ್ ಆಗುತ್ತೆ ಎರಡು ಹಂತದಲ್ಲಿ ಆಗುತ್ತೆ ಆ ನಂತರ ಕಾಂಗ್ರೆಸ್ ಗಳಿಸಿದ್ದು ಇನ್ನೂರ ನಲ್ವತ್ತ ಇನ್ನೂರ ಸೀಟ್ ಒಂದು ಮೈನಾರಿಟಿ ಸರ್ಕಾರ ಅದೇ ಅಸ್ತಿತ್ವಕ್ಕೆ ಬಂತು ಆದರೆ ಆ ಅವಧಿನಲ್ಲಿ ಕಾಂಗ್ರೆಸ್ ಸರ್ಕಾರ ಟಿ ವಿ ನರಸಿಂಹರಾವ್ ಅವರ ನೇತೃತ್ವದಲ್ಲಿ ಆ ಮೈನಾರಿಟಿ ಸರ್ಕಾರ ತಗೊಂಡ ನಿರ್ಧಾರವನ್ನು ಹಿಂದಿನ ಪ್ರಬಲ ಸರ್ಕಾರಗಳು ತಗೊಳ್ಲಿಕ್ಕೆ ಆಗಿಲ್ಲ ನಾನು ಪಡೆದ ರಾಜೀವ್ ಗಾಂಧಿಗೆ ಅದರಲ್ಲಿ ಬಹಳ ಮುಖ್ಯವಾದ ಒಂದು ಒಂದು ಉದಾಹರಣೆ ಕೊಡ್ತೇನೆ ಈ ಎಪ್ಪತ್ತ ಮೂರು ಮತ್ತು ಎಪ್ಪತ್ನಾಲ್ಕನೇ ಸಂವಿಧಾನ ಅಲ್ಲ ಬಹಳ ದೇಶದಲ್ಲಿ ಈ ಪಂಚಾಯತ್ ರಾಜ್ ಸ್ಥಳೀಯ ಸರ್ಕಾರಗಳನ್ನ ಅಂದ್ರೆ ಸಂವಿಧಾನ ಬದ್ಧಗೊಳಿಸಿದಂತಹ ಒಂದು ರಾಜ್ಯದ ಒಂದು ಒಂದು ಅರ್ಥದಲ್ಲಿ ದೇಶದ ಒಂದು ರಾಜಕೀಯ ಮತ್ತು ಆಡಳಿತ ಚಿತ್ರ ಬದಲಿಸಿದಂತಹ ಕ್ರಾಂತಿಕಾರಿ ಕ್ರಾಂತಿಕಾರಿಯಾದಂತಹ ಒಂದು ಸಂವಿಧಾನ ತಿದ್ದುಪಡಿಯೋದು ಇದನ್ನ ಮಾಡ್ಲಿಕ್ಕೆ ಹೊರಟಿದ್ದು ರಾಜೀವ್ ಗಾಂಧಿ ಓಕೆ ರಾಜೀವ್ ಗಾಂಧಿಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಎಷ್ಟು ಬಹುಮತ ಇತ್ತು ಸುಮಾರು ನಾನ್ನೂರು ಚಿಲ್ರೆ ನಾಲ್ನೂರು ಚಿಲ್ರೆ ಇತ್ತು ಓಕೆ ಎಷ್ಟಿತ್ತು ಇನ್ನೂರ ಚಿಲ್ಲರೆ ಅರ್ಧದಷ್ಟು ಅದರ ಅರ್ಧ ಅಷ್ಟು ಯಾವ ಯಾವುದನ್ನು ರಾಜೀವ್ ಗಾಂಧಿ ಅವರಿಗೆ ಮಾಡಲಿಕ್ಕೆ ಆಗಿಲ್ಲೋ ಅದನ್ನು ಮಾಡಿದ್ದು ನರಸಿಂಹರಾವ್ ಓಕೆ ಆ ನಂತರ ಇನ್ನೊಂದು ವಿಚಾರ ತಗೊಳ್ಳಿ ಇದು ತೊಂಬತ್ತೊಂದರ ಏನು ಆರ್ಥಿಕ ಸುಧಾರಣೆಗಳು ಅದರ ಬಗ್ಗೆ ನಮಗೆ ಭಿನ್ನಾಭಿಪ್ರಾಯ ಇರಬಹುದು ಆದರೆ ಒಂದು ಮಹತ್ವ ಅದನ್ನು ಕೂಡ ತಗೊಳ್ಳಿಕ್ಕಾಗಿರುವಂಥದ್ದು ಒಂದು ಮೈನಾರಿಟಿ ಸರ್ಕಾರಕ್ಕೆ ಆನಂತರ ತೊಂಬತ್ತರ ದಶಕಕ್ಕೆ ಸಂಬಂಧಪಟ್ಟಾಗಿ ಇನ್ನೊಂದು ಬಹಳ ಮಹತ್ವದ ವಿಚಾರವನ್ನು ತಾವು ಗಮನಿಸಬೇಕು ನೋಡಿ ಇಡೀ ನಮ್ಮ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೊದಲ ಚುನಾವಣೆ ಪ್ರಾರಂಭ ಆಗಿ ಈಗ ಹದಿನೇಳನೇ ಚುನಾವಣೆಯನ್ನು ನಡೀತಿದೆ ಆ ಚರಿತ್ರೆಯನ್ನು ತಗೊಂಡಾಗ ಯಾವುದಾದ್ರೂ ಒಂದು ದಶಕದಲ್ಲಿ ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ಚುನಾವಣೆಗಳು ನಡೆದಿದ್ದರೆ

ಪ್ರಗತಿಯನ್ನು ಕಂಡದ್ದು ಆ ಹಾವದಿನಲ್ಲಿ ಇದನ್ನು ಹೇಗೆ ವಿರಿಸ್ತೀರ ನೀವು ಆದ ಕಾರಣ ಈ ದೇಶದಲ್ಲಿ ಈ ದೇಶದಲ್ಲಿ ಅಭಿವೃದ್ಧಿ ಹೇಗಾಗುತ್ತೆ ಈ ದೇಶದ ಜನತಂತ್ರ ಹೇಗೆ ವಿವರಿಸುತ್ತೆ ಇದೆಲ್ಲ ಬಹಳ ಸಂಕೀರ್ಣವಾದಂಥ ವಿಚಾರಗಳು ಇದು ಯಾವುದೇ ಒಬ್ಬ ನಾಯಕನ ಅವರ ಪ್ರಾಬಲ್ಯವನ್ನು ಅವಲಂಬಿಸಿ ಇಲ್ಲ ಅನ್ನುವಂಥದ್ದನ್ನು ನಾವು ಇಲ್ಲಿ ಒಪ್ಪಿಕೊಳ್ಳೇಬೇಕಾಗುತ್ತೆ ಇಲ್ಲಿ ಇನ್ನೊಂದನ್ನು ಹೋಲಿಸ್ಕೋಬೇಕಾಗತ್ತೆ ನಾವು ಯಾಕಂದರೆ ಒಂದು ದೇಶ ಒಂದು ಭಾಷೆ ಒಂದು ಚುನಾವಣೆ ಒಬ್ಬ ನಾಯಕ ಇದು ಎಷ್ಟು ಡೇಂಜರ್ ಆಗಿರುತ್ತೆ ಇವೆಲ್ಲೂ ಒಂದಕ್ಕೊಂದು ಹೊಂದಿಕೊಂಡು ಬೆಳೆಸ್ತಾ ಇರುವ ಒಂದು ನರೇಟಿವ್ ಅಂತ ಅನ್ಸುತ್ತೆ ಇದು ನಿಜವಾಗ್ಲೂ ಈ ಇಷ್ಟು ಸಂಕೀರ್ಣವಾದ ಇಷ್ಟು ವೈವಿಧ್ಯವಾದ ನಮ್ಮ ದೇಶಕ್ಕೆ ಯಾವುದೇ ಕಾರಣಕ್ಕೂ ಸೂಕ್ತವಂತ ಅನ್ಸಲ್ಲ ಅನ್ನೋದು ತುಂಬಾ ಪಂಡಿತರ ಅಭಿಪ್ರಾಯ ಬಟ್ ಇದನ್ನೇ ಈಗ ಆಡಳಿತ ಪಕ್ಷ ಮುನ್ನಲ್ಲಿ ತರ್ತಾ ಇದೆ ಡೇಂಜರಸ್ ಆಗಿ ಡೇಂಜರ್ಸ್ ನೋಡಿ ಇಲ್ಲಿ ಎರಡು ವಿಚಾರಗಳಿದಾವೆ ಒಂದು ಒಬ್ಬ ಒಬ್ಬ ನಾಯಕ ಒಂದು ಪಕ್ಷವಾಗಿ ಒಂದು ದೇಶವನ್ನು ಮುನ್ನಡೆಸುವುದು ಅನ್ನುವಂಥ ಒಂದು ಚಿತ್ರಣ ಇದೆ ಅಲ್ಲ ಅದೇ ಮಾರಕ ಅಂತ ನಾನು ಆಗ್ಲೇ ಹೇಳಿದೆ ಅದರ ಜೊತೆಗೆ ಆ ನಾಯಕ ಆ ನಾಯಕ ಎರಡು ರೀತಿಯಲ್ಲಿ ವಿವರಿಸಬಹುದು ಆ ನಾಯಕ ಈ ದೇಶದ ವೈವಿಧ್ಯತೆಯನ್ನು ಪ್ರೋತ್ಸಾಹಿಸಬಹುದು ಓಕೆ ನೆಹರು ಅವರು ಪ್ರಜಾತಾಂತ್ರಿಕವಾಗಿ ಒಂದು ಇಡೀ ದೇಶ ಒಪ್ಪಿಕೊಂಡಂಥ ಒಬ್ಬ ನಾಯಕ ಆಗಿದ್ದರೂ ಕೂಡ ಅವರ ಹೆಸರಲ್ಲೇ ಚುನಾವಣೆ ಗೆಲ್ಲುವುದಕ್ಕೆ ಸಾಧ್ಯವಾಗಿದ್ದರೂ ಕೂಡ ಅವರಂಥ ವೈವಿಧ್ಯತೆಯನ್ನು ಪ್ರೋತ್ಸಾಹಿಸಿದರು ಇಲ್ಲಿ ಅದಕ್ಕೆ ಭಿನ್ನವಾದಂಥ ಒಂದು ರೀತಿಯ ನಾಯಕತ್ವ ಒಬ್ಬನೇ ನಾಯಕ ಒಂದು ಏಕನಾಯಕತ್ವ ಅನ್ನುವಂಥ ಒಂದು ಮಾತು ಇದ್ದಾಗ ಕೂಡ ಆ ನಾಯಕ ಈ ದೇಶದಲ್ಲಿ ವೈವಿಧ್ಯತೆಯನ್ನು ಪ್ರೋತ್ಸಾಹಿಸುವ ಮೂಲಕನೂ ಕೂಡ ತನ್ನ ಜನಪ್ರಿಯತೆಯನ್ನು ಉಳಿದುಕೋಬೋದು ಅದಕ್ಕೆ ವಿರುದ್ಧವಾಗಿ ಇಲ್ಲ ಎಲ್ಲವನ್ನು ಎಲ್ಲವೂ ಕೂಡ ಎಲ್ಲ ಮುಖ್ಯಮಂತ್ರಿಗಳು ನಾನು ಹೇಳಿದ ಹಾಗೆ ಕೇಳಬೇಕು ಎಲ್ಲ ರಾಜ್ಯದಲ್ಲೂ ಕೂಡ ಡಬಲ್ ಇಂಜಿನ್ ಸರ್ಕಾರ ಇರಬೇಕು ಅಂತ ಅಲ್ಲ ಅಥವಾ ನನ್ನ ಪಕ್ಷದ ಸಿದ್ಧಾಂತ ಏನಿದೆ ಅದಕ್ಕೆ ಅದಕ್ಕೆ ಸರಿಯಾಗಿನೇ ಎಲ್ಲವೂ ಕೂಡ ಈ ದೇಶ ನಡೀಬೇಕು ಈ ದೇಶದ ಸಂಸ್ಕೃತಿಯೇ ಮರುರೂಪಗೊಳ್ಬೇಕು ಅನ್ನೋ ರೀತಿಯ ಅದು ಎರಡು ರೀತಿಯ ಅಪಾಯ ಅಲ್ಲಿ ಒಬ್ಬ ಒಂದು ಒಬ್ಬ ಪ್ರಬಲ ನಾಯಕನೇ ಎಲ್ಲವನ್ನು ನಿಯಂತ್ರಿಸುವ ಒಂದು ಅಪಾಯದ ಜೊತೆಗೆ ಈ ದೇಶ ಸಹಜವಾಗಿ ಯಾವ ರೀತಿಯಲ್ಲಿ ಅರಳುತ್ತೆ ಅದಕ್ಕೆ ವಿರುದ್ಧವಾಗಿ ಈ ದೇಶವನ್ನು ಮುರಿದು ಕಟ್ಟುವಂಥ ಒಂದು ಪ್ರಯತ್ನ ಕೂಡ ಅದು ಕೂಡ ಒಂದು ಹುಚ್ಚು ಸಾಹಸ ಅಲ್ಲಿ ಒಂದು ನನಗೆ ನನಗನ್ಸುವ ಮಟ್ಟಿಗೆ ಯಾರೇ ಒಬ್ಬ ಈ ದೇಶದಲ್ಲಿ ನಾನೇ ಪ್ರಬಲ ನಾಯಕ ಅಂತ ಹೊರಟ್ರೆ ಅದೊಂದು ನನಗನ್ಸುವ ಮಟ್ಟಿಗೆ ಒಂದು ಹುಚ್ಚು ದೊರೆಯ ಕಲ್ಪನೆ ನನ್ನ ಗ್ರಂಥಾಲಯಕ್ಕೆ ಬರುವುದು ಓಕೆ ಆ ಇಡಿ ಪಸ್ ನೆನಪಾಗ್ತಾರೆ ಅದಕ್ಕೆ ನಾನು ನಾನು ಎಲ್ಲವನ್ನೂ ಕೂಡ ನಾನು ಏಕರೂಪಗೊಳಿಸ್ತೇನೆ ಅಂತ ಹೊರಟೋದು ಇದೆಲ್ಲ ಅದು ಆ ಹುಚ್ಚಿನ ಇನ್ನೊಂದು ಇನ್ನೊಂದು ಆವೃತ್ತಿ ಅಂತ ಏನು ತೊಗೊಳಕ್ಕೆ ನೆನಪಾಗ್ತಾರೆ ಇಲ್ಲಿ ಇನ್ನೊಂದು ಮುಖ್ಯ ಅನ್ಸತ್ತೆ ಈ ಪ್ರಬಲ ನಾಯಕತ್ವದ ಅಂತ್ಯ ಈಗ ಆರಂಭವಾಗಿದೆ ಅಂತಂತ ಹೇಳ್ತಾ ಇದ್ದಾರೆ ನೀವು ಹೇಗೆ ಅನ್ಸುತ್ತೆ ಇದು ಪ್ರಬಲ ನಾಯಕನ ಅಂತ್ಯ ಯಾಕಂದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ಅವರು ನಡೆದುಕೊಂಡ ರೀತಿ ಇದೆ ಅಲ್ವಾ ಎಲ್ಲ ಸಂವಿಧಾನಬದ್ಧ ಸಂಸ್ಥೆಗಳನ್ನು ತಮ್ಮ ಕೈವಶ ಮಾಡಿಕೊಂಡು ಮಾಧ್ಯಮವನ್ನು ತಮ್ಮ ಕೈ ಹಿಡಿತದಲ್ಲಿಟ್ಟುಕೊಂಡು ಅವ್ರು ನಡೆಸ್ತಾ ಇರೋ ರೀತಿ ನೋಡಿದ್ರೆ ನರೇಟಿವ್ ಬೀಳ್ಬಾರ ಈ ರೀತಿ ನೋಡ್ತಾರೆ ಅಷ್ಟು ಸರಳವಾಗಿ ಅಧಿಕಾರ ಬಿಟ್ಟುಕೊಡೋ ಜಾಯಮಾನ ಅವ್ರಿಗಿಲ್ಲ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಂಡು ಬರುತ್ತೆ ಹೀಗಾಗಿ ಅಂತ್ಯ ಹೇಗೆ ಆರಂಭವಾಗಿದೆ ಅನ್ನೋದು ನೀವು ಯಾವ ರೀತಿ ಅದನ್ನು ಪುಷ್ಟಿಕರ ಅಲ್ಲ ಈಗ ಇಲ್ಲಿ ಈ ಚುನಾವಣೆಯಲ್ಲಿ ಯಾವ ಯಾವ ಪಕ್ಷಗಳು ಎಷ್ಟೆಷ್ಟು ನಂಬರ್ ತೆಗೊಳ್ಳುತ್ತವೆ ಅನ್ನೋದರ ಮೇಲೆ ಒಂದಷ್ಟು ವಿಚಾರಗಳನ್ನು ನಾವು ವಹಿಸ್ಕೋಬೋದು ಅದಕ್ಕೆ ಮುಂದೆ ಅದಕ್ಕೆ ನೀವು ಅದಕ್ಕೆ ಪೂರಕವಾಗಿ ಇನ್ನೊಂದು ವಿಚಾರ ಹೇಳಿದ್ರಿ ಏನು ಅಂತಂದ್ರೆ ಈ ದೇಶದಲ್ಲಿ ಸಂಸ್ಥೆಗಳನ್ನು ಸಾಂವಿಧಾನಿಕ ಸಂಸ್ಥೆಗಳನ್ನು ಅಸ್ಥಿರಗೊಳಿಸುವಂತಹ ಒಂದು ಕೆಲಸ ಹತ್ತು ವರ್ಷದಲ್ಲಿ ಆಗಿದ್ದೆ ಒಂದು ಪ್ರಬಲ ನಾಯಕತ್ವದ ವಿಚಾರ ಬಂದಾಗ ಅಂತ ನೋಡಿ ಇಲ್ಲಿ ಆ ಪಾಯಿಂಟ್ ಅನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಮತ್ತೆ ನೀವು ಹೇಳಿದ ಪ್ರಶ್ನೆಗೆ ಬರ್ತೇನೆ ಈ ದೇಶದಲ್ಲಿ ಸಮ್ಮಿಶ್ರ ಸರ್ಕಾರಗಳಿದ್ದಾಗ ಸಾಂವಿಧಾನಿಕ ಸಂಸ್ಥೆಗಳು ಸಾಂವಿಧಾನಕವಾಗಿ ನಡಿ ಹೆಚ್ಚು ನಡ್ಕೊಳ್ತವೆ ಯಾಕೆ ನಡ್ಕೊಳ್ತವೆ ಅಂತಂದರೆ ಆಗ ನೋಡಿ ಒಂದು ಒಂದು ಸ್ವಲ್ಪ ರಾಜಕೀಯ ಅಸ್ಥಿರತೆ ಇದ್ದಾಗ ಒಬ್ಬನೇ ನಾಯಕ ಎಲ್ಲವನ್ನೂ ನಿಯಂತ್ರಿಸ್ತಾನೆ ಅನ್ನುವಂಥ ಪರಿಸ್ಥಿತಿ ಇಲ್ಲದಾಗ ಇಡೀ ನಮ್ಮ ಬ್ಯೂರೋಕ್ರಸಿ ಕೆಲವೊಮ್ಮೆ ನ್ಯಾಯಾಂಗವನ್ನು ಸೇರಿಸ್ಬೋದು ಗೊತ್ತಿಲ್ಲ ನನಗೆ ಬಟ್ ಮುಖ್ಯವಾಗಿ ಬ್ಯೂರೋಕ್ರಸಿ ಮತ್ತು ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳು ಏನು ತಿಳ್ಕೊಳ್ತೇವೆ ಅಂತಂದರೆ ನಾವೀಗ ರೂಲ್ ಪ್ರಕಾರ ನಡೆದಿದ್ದರೆ ಉಳ್ಕೊಳ್ತೇವೆ ಹ್ಞೂ ನಮ್ಮನ್ನು ಯಾವ ರಾಜಕೀಯ ನಾಯಕರು ನಮ್ಮನ್ನು ಬಂದು ರಕ್ಷಿಸುವುದಿಲ್ಲ ಆದ ಕಾರಣ ರೂಲ್ ಪ್ರಕಾರ ನಡ್ಕೋಬೇಕು ಸಂವಿಧಾನವಾಗಿ ಬದ್ಧವಾಗಿ ನಾವು ಕಾರ್ಯವಹಿಸಬೇಕು ಅನ್ನುವಂತಹ ಒಂದು ಒಂದು ಅಭಿಪ್ರಾಯ ಅಥವಾ ಒಂದು ನಿರ್ಧಾರಕ್ಕೆ ಅವರೆಲ್ಲ ಬರ್ತಾರೆ ಆದ ಕಾರಣ ಸಮ್ಮಿಶ್ರ ಸರ್ಕಾರ ಇದ್ದಾಗ ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳು ಕೂಡ ಹೆಚ್ಚು ಸಾಂವಿಧಾನಿಕವಾಗಿ ಅಥವಾ ಸಂವಿಧಾನ ಬದ್ಧವಾಗಿ ಕೆಲಸ ಮಾಡ್ತವೆ ಒಬ್ಬ ನಾಯಕ ಇದ್ದಾಗ ಏನಾಗುತ್ತೆ ಅಂದರೆ ಆ ನಾಯಕನಿಗೆ ಸಂವಿಧಾನಕ್ಕೆ ಹೆದರಿದ್ದಕ್ಕಿಂತ ಹೆಚ್ಚಾಗಿ ಸಂವಿಧಾನಕ್ಕೆ ತೋರುವಂತಹ ಬದ್ಧತೆಗಿಂತ ಸಂವಿಧಾನಕ್ಕೆ ತೋರಬೇಕಾದಂತಹ ಏನು ನಿಷ್ಠೆ ಏನಿದೆ ಅದಕ್ಕಿಂತ ಹೆಚ್ಚಾಗಿ ನಾಯಕನಿಗೆ ನಿಷ್ಠೆ ತೋರುವಂಥ ಯಾಕೆಂದರೆ ಈ ನಾಯಕ ನಾಳೆ ನನ್ನನ್ನು ರಕ್ಷಿಸ್ತಾನೆ ಅನ್ನುವಂಥ ಒಂದು 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 ಅಪ್ ಒಂದು ಒಂದು ರೀತಿಯ ತಪ್ಪು ಕಲ್ಪನೆ ಅವರಲ್ಲಿರುತ್ತೆ ಅದು ಭಯನೂ ಇರಬಹುದು ಅದು ಸಮ್ಮಿಶ್ರ ಸರ್ಕಾರ ಇದ್ದಾಗಿರುವುದಿಲ್ಲ ಆದ ಕಾರಣ ಸಮ್ಮಿಶ್ರ ಸರ್ಕಾರ ಇದ್ದಾಗ ಈ ದೇಶದಲ್ಲಿ ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳು ಹೆಚ್ಚು ಹೆಚ್ಚು ಸ್ವಾಯತ್ತತೆಯಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಪಾಯಿಂಟ್ ಈಗ ಈ ಚುನಾವಣೆಯ ವಿಚಾರಕ್ಕೆ ಬಂದಾಗ ಇದು ಒಂದು ಏಕನಾಯಕತ್ವದ ಮಾದರಿ ಕಳೆದ ಹತ್ತು ವರ್ಷದಲ್ಲಿ ನಾವೇನು ನೋಡಿದ್ದೇವೆ ನಾನು ಯಾವ ಹೆಸರು ಏನು ಹೋಗುವುದಿಲ್ಲ ನಾನು ಮಾದರಿ ವಿಚಾರವಷ್ಟೇ ಮಾತಾಡ್ತಿರುವಂಥದ್ದು ಆ ಮಾದರಿ ಅಂತ್ಯಗೊಳ್ಬೋದಾ ಅಂತ ಕೇಳಿದರೆ ಬಹುಶಃ ಸಾವಿರದ ಒಂಬೈನೂರ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯ ಫಲಿತಾಂಶ ರಿಪೀಟ್ ಆಗಿ ಅಥವಾ ಅದಕ್ಕಿಂತಲೂ ಸ್ವಲ್ಪ ಹೆಚ್ಚು ಸ್ಥಾನಗಳನ್ನು ಬಿ ಜೆ ಪಿ ಸ್ವತಃ ಪಡ್ಕೊಂಡ್ರೆ ಮಾತ್ರ ಈ ಹತ್ತು ವರ್ಷದ ಮಾದರಿ ಮುಂದುವರಿಯುವ ಏಕಮೇವ ಅದ್ವಿತೀಯ ನಾಯಕ ನಾಯಕ ಮುಂದುವರಿಯುವ ಸಾಧ್ಯತೆ ಇದೆ ಆದರೆ ಅಲ್ಲಿಯೂ ಕೂಡ ಏನಾಗಿದೆ ಅಂದರೆ ಈ ಚುನಾವಣೆಯ ಪ್ರಚಾರ ವೈಖರಿಯನ್ನು ನೀವು ನೋಡಿದಾಗ ಆ ನಾಯಕತ್ವವನ್ನು ಮೊತ್ತ ಮೊದಲಿಗೆ ಸ್ವಲ್ಪ ಮಟ್ಟಿಗೆ ಎಕ್ಸ್ಪೋಸ್ ಮಾಡುವ ಸ್ವಲ್ಪ ಮಟ್ಟಿಗೆ ಅದರ ನ್ಯೂನತೆಗಳನ್ನು ಅದರ 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 ಜಾಳುತನವನ್ನು ಜನ ಗುರುತಿಸಲಿಕ್ಕೆ ಮತ್ತು ಅದರ ಬಗ್ಗೆ ಗಟ್ಟಿಯಾಗಿ ಮಾತಾಡಲಿಕ್ಕೆ ಪ್ರಾರಂಭಿಸಿದ್ದಾರೆ ಈ ಇದೇ ಟ್ರೆಂಡ್ ಮುಂದುವರೆದ್ರೆ ಒಂದು ವೇಳೆ ಅಷ್ಟೇ ಸ್ಥಾನಗಳು ಬಂದರೂ ಕೂಡ ನೀವು ಮತ್ತೆ ಆ ಪ್ರಬಲ ನಾಯಕತ್ವ ಮತ್ತೆ ಅಲ್ಲಿ ಮರುಸ್ಥಾಪನೆಗೊಂಡರೂ ಕೂಡ ಈ ನೆರೆಟಿವ್ ಏನಿದೆ ಇದು ಮುಂದುವರಿಯುತ್ತೆ ಆದ ಕಾರಣ ಅಲ್ಲಿ ಹತ್ತು ವರ್ಷದಲ್ಲಿ ಇದ್ದ ಹಾಗೆ ಮುಂದುವರಿಯುತ್ತೆ ಅನ್ನೋದಕ್ಕೆ ನನಗೆ ಸ್ವಲ್ಪ ನಾನು ಅದನ್ನು ಅಷ್ಟು ಸಂಶಯದಿಂದ ನೋಡ್ತೀನಿ ಬಹುಶಃ ಸಾಧ್ಯ ಆಗಲಾರದು ಏನು ಅನ್ನುವಂಥ ಒಂದು ನಂಬಿಕೆ ನನ್ನದು ಅದರ ಜೊತೆಗೆ ಬಟ್ ಇನ್ನೊಂದು ಏನಂದ್ರೆ ಈಗ ಚುನಾವಣಾ ತಜ್ಞರೆಲ್ಲ ಏನು ಹೇಳ್ತಿದ್ದಾರೆ ಅಂತಂದರೆ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಫಲಿತಾಂಶ ಬಂತು ಅದೇ ಈಗ ರಿಪೀಟ್ ಆಗೋದಿಲ್ಲ ಅದು ರಿಪೀಟ್ ಆಗಿಲ್ಲ ಅಂತಂದ್ರೆ ಅಥವಾ ಬಿ ಜೆ ಪಿಗೆ ಸ್ಥಾನಗಳು ಕಡಿಮೆ ಆಗಿ ಒಂದು ಸಮ್ಮಿಶ್ರ ಸರ್ಕಾರ ಅಥವಾ ಎನ್ ಡಿ ಎ ಸರ್ಕಾರ ಸ್ಥಾಪಿಸಿದರೆ ಹೇಗೂ ಕೂಡ ಅನಾಯಕತ್ವದ ಮಾದರಿ ಇಲ್ಲಿಗೆ ಅಂತ್ಯಗೊಳ್ಳುತ್ತೆ ಇಲ್ಲಿ ಇನ್ನೊಂದು ಮುಖ್ಯವಾಗಿ ಅಂತ ಅನ್ಸುತ್ತೆ ಈ ಈ ನರೇಟಿವ್ ಬಿಲ್ಡ್ ಮಾಡಲು ಅಥವಾ ಈ ಜಾಳತನವನ್ನು ಹೊರಗಿಡುವಲ್ಲಿ ಯಾರು ವಿರೋಧ ಪಕ್ಷಗಳ ಯಶಸ್ವಿ ಆದವು ಯಾಕಂದ್ರೆ ಮಾಧ್ಯಮಗಳ ನಂತರ ಅವ್ರ ಪರವಾಗಿ ಅವರ ಗೋಧಿ ಮಿದೆಯಾಗಿ ಕಾರ್ಯನಿರ್ವಹಿಸ್ತದೋ ಅಥವಾ ಸೋಶ್ ಸಿವಿಲ್ ಸೊಸೈಟಿಗಳ ಯಶಸ್ವಿ ಆದವು ಅದು ಸಾಮಾನ್ಯ ಪ್ರಜೆ ಹಲವಾರು ಜನ ಹೇಳ್ತಾ ಇದ್ರೆ ಇದು ಸಾಮಾನ್ಯ ಪ್ರಜೆ ಮತ್ತು ದೇಶದ ಸರ್ವಾಧಿಕಾರದ ನಡುವೆ ನಡೀತಾರೆ ಇಲೆಕ್ಷನ್ ಇದು ವಿರೋಧ ಪಕ್ಷಗಳ ಇಲೆಕ್ಷನ್ ಅಲ್ಲ ಅಂತ ಇದು ನೀವು ಹೇಗೆ ಗುರುತಿಸ್ತೀರಾ ಇಲ್ಲಿ ಸುಳ್ಳುಗಳ ಮೂಲಕ ಕಟ್ಟಿದಂತಹ ಯಾವುದೇ ಒಂದು ಆವರಣ ಇದೆ ಅಲ್ಲ ಯಾವುದೇ ಒಂದು ಇಮೇಜ್ ಇದೆ ಅಲ್ಲ ಅದು ಬಹಳ ಕಾಲ ಯಾವ ಕಾಲ ಯಾವುದೇ ಸಂದರ್ಭದಲ್ಲಿ ಯಾವುದೇ ದೇಶದಲ್ಲಿ ಚರಿತ್ರ ಯಾವುದೇ ಕಾಲಘಟ್ಟದಲ್ಲಿ ಉಳ್ಕೊಂಡಿದ್ದಿಲ್ಲ ಓಕೆ ಈ ದೇಶ ಕಂಡದ್ದು ಕೂಡ ಹೌದು ಅದು ಇಡೀ ನಾವು ಆ ಅದಕ್ಕೆ ಹೋಗುವುದಷ್ಟು ಸರಿಯಾಗಲ್ಲ ಅಂತ ಅನಿಸುತ್ತೆ ಈ ಹಂತದಲ್ಲಿ ಆ ಆ ಮಾದರಿ ಏನಿತ್ತು ಆ ಪ್ರಬಲ ಅನ್ನೋದೇನಿದೆ ಏನು ಅಲ್ಲಿ ಪ್ರಬಲ ಅಂದರೆ ಏನು ಅನ್ನೋ ಪ್ರಶ್ನೆ ಬಂದಾಗ ಅದನ್ನು ಅಲ್ಲಿ ಏನು ವಾಸ್ತವಕ್ಕಿಂತ ಹೆಚ್ಚಾಗಿ ಭ್ರಮೆಗಳಿದ್ದವು ಆ ಭ್ರಮೆಗಳು ಒಂದು ಹಂತದಲ್ಲಿ ಕಳಿಸಿ ಬೀಳಲೇಬೇಕಿತ್ತು ಅದು ಈ ಚುನಾವಣೆಯಲ್ಲಿ ಆಗೋದಿಲ್ಲ ಅಂತ ತಿಳ್ಕೊಂಡಿದ್ದು ನೀವು ಚುನಾವಣೆ ಆರಂಭದ ಘಟ್ಟದ ಘಟ್ಟವನ್ನು ಊಹಿಸಿಕೊಳ್ಳಿ ಏನು ಅಂದರೆ ಇದು ಏಕಮುಖವಾಗಿದೆ ಎಲ್ಲವೂ ಕೂಡ ಇನ್ನು ಈ ಚುನಾವಣೆ ಅಗತ್ಯನೇ ಇಲ್ಲ ಅನ್ನೋ ರೀತಿಯಲ್ಲಿ ಎಲ್ಲರೂ ಇದ್ದರು ಏನು ಒಂದು ವಿರೋಧ ಪಕ್ಷಗಳು ದುರ್ಬಲವಾಗಿದ್ದು ಮತ್ತು ವಿರೋಧ ಪಕ್ಷಗಳಲ್ಲಿ ಯಾವುದೇ ರೀತಿಯ ಒಂದು ಕಾನ್ಫಿಡೆನ್ಸ್ ಆತ್ಮಸ್ಥೈರ್ಯನೇ ಇರಲಿಲ್ಲ ಅದರ ಜೊತೆಗೆ ವಿರೋಧ ಫಾರ್ ದ ಫಸ್ಟ್ ಟೈಮ್ ವಿರೋಧ ಪಕ್ಷಗಳ ಏನು ಬ್ಯಾಂಕ್ ಖಾತೆಗಳೆಲ್ಲ ಹೆಚ್ಚು ವಿರೋಧ ಪಕ್ಷದ ನಾಯಕರು ಜೈಲಿಗೆ ಹೋದರು ವಿರೋಧ ಪಕ್ಷಗಳ ನಾಯಕರು ಸ್ಥಿತಿ ಎರಡು ಮುಖ್ಯಮಂತ್ರಿಗಳು ಜೈಲಿದ್ದ ಸ್ಥಿತಿ ಇವೆಲ್ಲವನ್ನು ನೋಡುವಾಗ ಇಲ್ಲ ಎಲ್ಲ ಮುದೇ ಬಿಡುತ್ತೆ ಇದು ಏನು ಚುನಾವಣೆ ಹೆಸರಿಗೆ ಮಾತ್ರ ಇತ್ತು ಆ ನಂತರ ನಾವು ನೆರೆಟಿವ್ ಚೇಂಜ್ ಆಯ್ತಲ್ಲ ಆ ಚೇಂಜ್ ಆಗಿದ್ದ ಪಾಯಿಂಟ್ ಏನು ಅಂತಂದ್ರೆ ಅಲ್ಲಿ ಏನು ಒಂದು ಜನ ಸಮ ದೈನಂದಿನ ಬದುಕಿನಲ್ಲಿ ಆಗಿರ್ತಕ್ಕಂತಹ ಏನು ತೊಂದರೆ ಏನಿದೆ ಅದರ ಬಗ್ಗೆ ಮಾತಾಡಲಿಕ್ಕೆ ಪ್ರಾರಂಭ ಹೇಳಿದರು ನೀವು ಅಭಿವೃದ್ಧಿ ಅಭಿವೃದ್ಧಿ ಅಂದಾಗ ಅದು ಅಭಿವೃದ್ಧಿ ಆಗಿದೆ ಡಿ ಡಿ ಪಿ ಜಾಸ್ತಿ ಆಗಿರ್ಬೋದು ಆದರೆ ನಮಗೆ ಸಿಗ್ತಾ ಇಲ್ಲ ಅಂತ ಅಂದರೆ ಅಸಮಾನತೆಯ ಪ್ರಶ್ನೆ ಇದೆಯಲ್ಲ ಅದು ಮೊತ್ತ ಮೊದಲಿಗೆ ಸ್ವಲ್ಪ ಇದೆ ಶ್ರೀಮಂತ ಬಂತು ಆಗ ಆ ನಂತರ ತಿರುಗಿದ್ದು ನಾಯಕತ್ವದ ಮೇಲೆ ಓಕೆ ಯಾವತ್ತು ನೀವು ಏನು ಅಲ್ಲಿ ಏನಿತ್ತು ಎರಡು ಪಕ್ಷಗಳಿಗೆ ಅಥವಾ ಆಳೋ ಪಕ್ಷಕ್ಕೆ ಮತ್ತು ವಿರೋಧ ಪಕ್ಷಗಳಿಗೆ ಚುನಾವಣೆ ನಡೆಯುತ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವೇನು ಏನು ಹೇಳಿದ್ರಿ ಆಳೋ ಪಕ್ಷಕ್ಕೆ ಮತ್ತು ಜನರಿಗೆ ಚುನಾವಣೆ ನಡೀತದೆ ಅನ್ನುವಂಥ ಅರ್ಥದಲ್ಲಿ ಯಾರೋ ಹೇಳಿದರು ಅಂತ ಆ್ಯಕ್ಚುಲಿಯಲ್ಲಿ ಅಲ್ಲಿ ಆಳೋ ಪಕ್ಷಕ್ಕೆ ಮತ್ತು ವಿರೋಧ ಪಕ್ಷಗಳಿಗೆ ಚುನಾವಣೆ ಏರ್ಪಟ್ಟೇ ಇರಲಿಲ್ಲ ಚುನಾವಣೆ ಏರ್ಪಟ್ಟಿರುವುದೇ ಒಬ್ಬ ನಾಯಕನಿಗೆ ಮತ್ತು ವಿರೋಧ ಪಕ್ಷಗಳಿಗೆ ಓಕೆ ಈಗ ನಾವು ಅದನ್ನು ಏನು ಹೇಳಬೇಕಂದ್ರೆ ಅದು ಹೇಗೆ ಬದಲಾಯಿತು ಅಂತಂದ್ರೆ ಒಬ್ಬ ನಾಯಕನಿಗೆ ಮತ್ತು ಜನರಿಗೆ ಜನ ಪಕ್ಷಗಳಿಲ್ಲ ಪಕ್ಷ ಇಲ್ವೇ ಇಲ್ಲ ಕೇವಲ ಏಕೈಕ ನಾಯಕ ದ್ವಿತೀಯ ಯಾವಾಗ ಜನ ಈ ಇದರ ಈ ನಾಯಕತ್ವದ ಮಾದರಿಯ ಹುಡುಕುಗಳನ್ನು ನೇರವಾಗಿ ಮಾತಾಡಲಿಕ್ಕೆ ಪ್ರಾರಂಭಿಸಿದರೂ ಒಬ್ಬ ಇಪ್ಪತ್ತೊಂಬತ್ತು ಮೂವತ್ತು ವರ್ಷದ ಹುಡುಗ ಧ್ರುವ ರಾತ್ರಿ ಜರ್ಮನಿಯಲ್ಲಿ ಕುಳಿತುಕೊಂಡು ನೇರವಾಗಿ ನಿರ್ಬಿಡೆಯಿಂದ ಇದನ್ನು ಹೇಳಿಕೆ ಪ್ರಾರಂಭಿಸಿದನು ಜನ ಅದನ್ನು ಗುರುತಿಸಲಿಕ್ಕೆ ಪ್ರಾರಂಭಿಸಿದರು ಅದಕ್ಕೆ ಪೂರಕವಾಗಿ ಎನ್ನುವಂತೆ ಅದು ಯಾವತ್ತು ಇಂಥ ರೀತಿಯ ಒಂದು ನರೇಟಿವ್ ಸ್ಟಾರ್ಟ್ ಆಯಿತು ಅದಕ್ಕೆ ಬಂದಂಥ ಅದಕ್ಕೆ ನಾಯಕತ್ವದ ಕಡೆಯಿಂದ ಬಂದ ರೆಸ್ಪಾನ್ಸ್ ಇತ್ತಲ್ಲ ಅದು ಎಷ್ಟು ಫಿಲ್ಲಿ ಆಗಿತ್ತು ಅಂತಂದರೆ ಅದು ಮತ್ತೂ ಅದನ್ನು ಆ ನಾಯಕತ್ವದ ಮಾದರಿಯನ್ನು ಮತ್ತೂ ಎಕ್ಸ್ಪೋಸ್ ಮಾಡಿತು ಹಾಗೆ ಒಂದಕ್ಕೊಂದು ಬಿಲ್ಡಪ್ ಆಗ್ತಾ ಒಂದಕ್ಕೊಂದು ರೀಇನ್ಫೋರ್ಸಿಂಗ್ ಅಂತೇಳಿ ಒಂದಕ್ಕೊಂದು ಪೂರಕವಾಗಿ ಅದು ಕೆಲಸ ಮಾಡ್ತಾ ಮುಂದುವರಿತು ಅಂತ ಇರುತ್ತೆ ಅದಕ್ಕೆ ಹೇಳಿದ್ದು ನಾನು ಒಂದು ವೇಳೆ ಮತ್ತೆ ಬಹುಮತದಿಂದ ಎರಡು ಸಾವಿರದ ಹತ್ತೊಂಬತ್ತರ ಸ್ಥಿತಿನೇ ಮತ್ತೆ ಪುನರಾವರ್ತನೆ ಆದರೂ ಕೂಡ ಆ ನಾಯಕತ್ವ ಪ್ರಬಲ ನಾಯಕತ್ವ ಏನಿದೆ ಅದಕ್ಕೊಂದು ಡೆಂಟ್ ಆಗಿದೆ ಆ ಡೆಂಟೆಡ್ ಪ್ರಬಲ ನಾಯಕತ್ವ ಮುಂದುವರಿಬಹುದು ಅಂದುವೇಳೆ ವೇಳೆ ಮತ್ತೆ ಎರಡ್ ಸಾವಿರದ ಹತ್ತೊಂಬತ್ತರ ಫಲಿತಾಂಶ ಬಂದ್ರೂ ಕೂಡ ಅಥವಾ ಅದಕ್ಕಿಂತ ಹೆಚ್ಚಾಗಿ ಬಿಜೆಪಿಗೆ ಅನುಕೂಲ ಆದರೂ ಕೂಡ ಆ ಆ ಪ್ರಬಲ ನಾಯಕತ್ವ ಅನ್ನೋದರ ಅಂತ್ಯ ಮುದ್ದೆ ಹೋಯ್ತು ಅಂತ ಹೇಳಲ್ಲ ನಾನು ಅಥವಾ ನಾಡಿದ ಮುಂದಿನ ವಾರ ಅದರ ಅಂತ್ಯ ಅಂತ ನಾನು ಹೇಳಲ್ಲ ಆದರೆ ಅಂತ್ಯದ ಆರಂಭವನ್ನು ನಾವು ಕಾಣ್ತೇವೆ ಕಾಣಿಸ್ತಾ ಇದೆ ಬಟ್ ವಿಕಸಿತ ಭಾರತ ಅಂತ ಏನು ಗಾಳಿಯಲ್ಲಿ ಗೋಪುರ ಕಲ್ಟಿ ಕೊಟ್ಟಿದ್ರು ಎರಡು ಸಾವಿರದ ನಲವತ್ತೇಳರಲ್ಲಿ ನಾವು ವಿಕಸಿತ ಭಾರತವನ್ನು ನೋಡ್ತಾ ಇದ್ದೀವಿ ವಿಶ್ವ ಗುರುವನ್ನು ನೋಡ್ತಾ ಇದ್ದೀವಿ ಆ ವಿಕಸಿತ ಭಾರತದ ಕನಸನ್ನು ಜನರಿಗೆ ತಲುಪಿಸುವಲ್ಲಿ ವಿಫಲವಾದರ ಈ ದ್ವಿತೀಯ ನಾಯಕರು ಅಲ್ಲ ನೋಡಿ ಒಂದು ದೇಶದ ಸಮಸ್ಯೆಗಳನ್ನು ಯಾವುದೇ ಸರ್ಕಾರ ಐದು ವರ್ಷಗಳಲ್ಲಿ ಸಂಪೂರ್ಣವಾಗಿ ಪರಿಹರಿಸಿಬಿಟ್ಟು ಈ ದೇಶ ಯಾವ ಸ್ಥಿತಿಯಲ್ಲಿದೆ ಅದನ್ನು ನಾವು ಸಂಪೂರ್ಣವಾಗಿ ಅದರ ಚಿತ್ರಣವನ್ನು ಬದಲಿಸಿ ಬಿಡ್ತೇನೆ ಅನ್ನೋದು ಅವಾಸ್ತವ ಅನ್ನೋದು ಎಲ್ಲರಿಗೂ ಗೊತ್ತು ಇಲ್ಲಿ ಏನಾಯಿತು ನನ್ನ ಪ್ರಕಾರ ಅಂತಂದರೆ ಒಂದು ಅವಾಸ್ತವಿಕವಾದಂತಹ ಭರವಸೆಗಳನ್ನು ಕೊಡುವುದು ನೋಡಿ ನಾವು ಅಧಿಕಾರಕ್ಕೆ ಬಂದರೆ ಇವರು ಏನು ಮಾಡಿಲ್ಲ ಇವರಿಗೆ ಏನೂ ಗೊತ್ತಿಲ್ಲ ನಾವು ಬಂದರೆ ಹೀಗೆ ಮಾಡಿಬಿಡ್ತೇವೆ ಹೀಗೆ ಮಾಡಿಬಿಡ್ತೇವೆ ಅನ್ನೋ ರೀತಿಯ ಅವಾಸ್ತವಿಕವಾದಂತಹ ಒಂದು ಭರವಸೆಗಳನ್ನು ಕೊಡುವುದು ಆ ನಂತರ ನೀವು ಅಧಿಕಾರಕ್ಕೆ ಬಂದ ನಂತರ ಅದನ್ನು ಯಾವಾಗ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲವೋ ಆಗ ಅದನ್ನು ಮರೆಸಿ ಜನ ಮರೆಯುವಂತೆ ಮಾಡಲಿಕ್ಕೆ ಮತ್ತೆ ಯಾವುದೋ ಒಂದಷ್ಟು ಭ್ರಮೆಗಳನ್ನು ಸೃಷ್ಟಿಸುವುದು ಮತ್ತೆ ಯಾವುದೋ ಒಂದು ವಿಚಾರಗಳನ್ನು ಮುನ್ನೆಲೆಗೆ ತರುವುದು ಅದು ಅದು ಧರ್ಮದ ವಿಚಾರ ಇರ್ಬೋದು ಮತ್ತೊಂದು ಮತ್ತೊಂದು ಯಾವುದೋ ವಿಚಾರ ಇರ್ಬೋದು ಇದನ್ನೆಲ್ಲ ಮುನ್ನೆಲೆಗೆ ತರುವುದು ಸೊ ಈ ರೀತಿ ನೀವು ಏನು ಆ ಮಾಡ್ತಾ ಹೋದಂಥ ಒಂದು ರಾಜಕೀಯವನ್ನು ನಾವು ಹತ್ತು ವರ್ಷದಲ್ಲಿ ಕಾಣ್ತೇವೆ ಈಗ ಈ ಏನು ವಿಕಸಿತ ಭಾರತದ ವಿಚಾರಕ್ಕೆ ಬಂದರೆ ವಿಕಸಿತ ಭಾರತ ಅನ್ನುವಂಥದ್ದು ಕೇವಲ ಐದು ವರ್ಷದಲ್ಲಿ ಅಥವಾ ಹತ್ತು ವರ್ಷದಲ್ಲಿ ಆಗುವಂಥ ವಿಚಾರ ಏನು ಅಲ್ಲ ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿದ್ದ ಪರಿಸ್ಥಿತಿಗೆ ತೋರಿಸಿದಾಗ ಎರಡು ಸಾವಿರದ ಹತ್ತೊಂಬತ್ತರ ಪರಿಸ್ಥಿತಿ ಹೆಚ್ಚು ಆಶಾದಾಯಕವಾಗಿದೆಯೋ ಅಥವಾ ಹೆಚ್ಚು ಏನು ಆರ್ಥಿಕವಾಗಿ ಅಲ್ಲಿ ಹೆಚ್ಚು ನಾವು ಭರವಸೆಯನ್ನು ಕಾಣ್ತೇವೆ ಅನ್ನುವಂಥದ್ದು ಪ್ರಶ್ನೆ ನಾನು ಅದನ್ನು ಇಲ್ಲ ಅಂತ ಹೇಳೋದು ತಪ್ಪಾಗುತ್ತೆ ನಾನು ನೆರವಾಗಿ ಹೇಳ್ತೇನೆ ಅದಿಲ್ಲ ಅಂತ ಹೇಳಿ ತಪ್ಪಾಗುತ್ತೆ ಆದರೆ ಆದರೆ ನೋಡಿ ಅದು ಸಾವಿರದ ಒಂಬೈನೂರ ಸಾವಿರದ ನಲವತ್ತೇಳರಿಂದ ಪ್ರಾರಂಭಿಸಿ ಪ್ರತಿ ಹತ್ತು ವರ್ಷದ ನಂತರ ನೀವು ನೋಡಿದರೆ ದೇಶ ಬೆಳೀತಾ 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 ಹೋಗ್ತದೆ ಓಕೆ ಈಗ ಇವರೇನು ಮಾಡ್ತಾರೆ ಏನು ಹೇಳ್ತಾರೆ ಯಾವುದೋ ಒಂದು ಟೆನ್ ಲೈನ್ ಹೈವೇ ತೋರಿಸ್ಬಿಟ್ಟು ನೋಡಿ ಇದು ನಮ್ಮ ಕಾಲದಲ್ಲಿ ಆಯಿತು ಅಂತ ಹೇಳ್ತಾರೆ ಹಾಗಲ್ಲಿ ಏನು ನಾವು ಮರಿತೇವೆ ಅಂತಂದರೆ ಆ ಟೆನ್ ಲೈನ್ ಹೈವೇ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಕೇವಲ ರೋಡ್ ಆಗಿತ್ತು ಅದು ಆನಂತರ ವರ್ಷದಲ್ಲಿ ಸಿಂಗಲ್ ಲೇನ್ ರೋಡ್ ಆಯಿತು ಆನಂತರ ವರ್ಷದಲ್ಲಿ ಡಬಲ್ ಲೇನ್ ಆಯಿತು ಆನಂತರ ವರ್ಷದಲ್ಲಿ ಫೋರ್ ಲೇನ್ ಆಯಿತು ಇವರ ಕಾಲಕ್ಕೆ ಮತ್ತೊಂದೆರಡು ಲೇನ್ಗಳು ಹೆಚ್ಚು ಅದು ಅದು ಸಹಜವಾಗಿ ಆಗುವಂಥ ಪ್ರಕ್ರಿಯೆಗಳು ಓಕೆ ಈ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಏನಿದೆ ಇದು ಎಲ್ಲ ಕಾಲದಲ್ಲೂ ಒಂದು ಹೊಂದ ಅಂತ 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 ಅಂತವ್ಗೆ ಆಗಿಲ್ಲ ಅಥವಾ ದೇಶದ ಏನು ಪ್ರತಿಷ್ಠೆ ಇಮೇಜ್ ಅದು ಅಂತಾರಾಷ್ಟ್ರೀಯ ಮಟ್ಟ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು ಅನ್ನುವಂಥದ್ದನ್ನು ಹೇಳ್ತಾರೆ ದೇಶದ ಪ್ರತಿಷ್ಠೆ ಕೂಡ ಅಷ್ಟೇ ಈ ದೇಶ ಇವತ್ತು ಪ್ರಪಂಚದಲ್ಲಿ ಒಂದು ದೊಡ್ಡ ಮಾರುಕಟ್ಟೆ ಇದನ್ನು ಯಾವ ಏನು ಹೊರದೇಶ ಕೂಡ ಏನು ಗಮನಿಸದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ ಭಾರತ ಎಲ್ಲ ದೇಶ ಎಲ್ಲ ದೇಶಗಳಿಗೂ ಬೇಕು ಯಾಕಂತಂದರೆ ಗ್ಲೋಬಲೈಸೈಡ್ ವರ್ಲ್ಡ್ ಎಷ್ಟು ಸಾಧ್ಯ ಅಷ್ಟು ಬಳಸಿಕೊಳ್ಳಿ ಕೊಡ್ತಾರೆ ಆದ ಕಾರಣ ಈ ದೇಶವನ್ನು ಯಾರು ಕೂಡ ಯಾರೇ ಪ್ರೈಮ್ ಮಿನಿಸ್ಟರ್ ಆಗಲಿ ಅವರನ್ನು ಬಂದು ಅವ್ರು ಅಪ್ಪಿಕೊಳ್ತಾರೆ ಅನ್ನೋದ್ರಲ್ಲಿ ಯಾವ ಇದೇನಿಲ್ಲ ಆದರೆ ದೇಶದ ಪಾಸ್ಪೋರ್ಟ್ ಈಗ ಒಂದು ಎಷ್ಟೋ ದೇಶಗಳ ಪಾಸ್ಪೋರ್ಟ್ನ ವ್ಯಾಲ್ಯೂ ಅಂತಂದ್ರೆ ಆ ದೇಶದ ಪಾಸ್ಪೋರ್ಟ್ ನಮ್ಮ ಕೈಯಲ್ಲಿ ಇದ್ದುಬಿಟ್ರೆ ನೀವು ಯಾವ ದೇಶಕ್ಕೂ ಕೂಡ ವೀಸಾ ಇಲ್ಲದೆ ಹೋಗ್ಬೋದು ಅಂಥದ್ದು ಯಾವುದಾದ್ರೂ ಒಂದು ಪ್ರಬಲ ದೇಶದ ವಿಚಾರವಾಗಿ ಆಗಿದೆ ಯಾವ ಐದು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಓಕೆ ಇಂಡಿಯನ್ ಪಾಸ್ಪೋರ್ಟ್ ಇದೆ ಅನ್ನೋ ಕಾರಣಕ್ಕೋಸ್ಕರ ನೀವು ಯಾವುದಾದ್ರೂ ಒಂದು ದೇಶದ ಪ್ರಪಂಚದ ಪ್ರಬಲ ದೇಶದಲ್ಲಿ ನೀವು ವೀಸಾ ಇಲ್ಲದೆ ವಾಕಿನ್ ಆಗ್ಬೋದಾ ಇಲ್ಲ ಆ ಪರಿಸ್ಥಿತಿ ಬಂದಿಲ್ಲ ಇವತ್ತು ಕೂಡ ನಾವು ಹೋದರೆ ಸಾಮಾನ್ಯ ಜನರಾಗಿ ಅಲ್ಲಿ ಕ್ಯೂ ಅಲ್ಲಿ ನಿಲ್ಲಬೇಕಾಗುತ್ತೆ ನಮ್ಮ ಇಂಡಿಯಾದ ಪಾಸ್ಪೋರ್ಟಿಗೆ ಎಷ್ಟು ವ್ಯಾಲ್ಯೂ ಇತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇತ್ತು ಅಷ್ಟೇ ವ್ಯಾಲ್ಯೂ ಈಗಲೂ ಇದೆ ಅದಕ್ಕಿಂತ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಅಂತ ನಾನು ಹೇಳ ಕಡಿಮೆ ಆಗಿದೆ ನನಗೆ ಗೊತ್ತಿಲ್ಲ ಬಟ್ ಹಾಗೇನೇ ಇದೆ ಹಾಗೇನೇ ಇದೆ ಈ ಯಾವುದೇ ಇಂಡೆಕ್ಸ್ ಅಂತ ತೊಗೊಳ್ಕೊಂಡ್ರೆ ಅದು ಅಲ್ಲಲ್ಲ ಮಾಧ್ಯಮದಲ್ಲಿ ನಮ್ಮ ಸ್ವಾಯತ್ತತೆಯನ್ನು ತೆಗೆದುಕೊಂಡ್ರು ಅಥವಾ ಪಾಸ್ಪೋರ್ಟ್ ತೆಗೆದುಕೊಂಡು ನಂಬರ್ ಕಡಿಮೆ ಆಗಿದೆ ಅದು ಇಂಡಿಯಾ ಅನ್ನೋದು ಒಂದು ಯಾವುದು ಡೆಮೋಕ್ರೆಸಿಯಲ್ಲಿ ಕಡಿಮೆ ಆಗಿದೆ ಮಾಧ್ಯಮ ಕಡಿಮೆ ಆಗಿದೆ ಇಂಟರ್ನೆಟ್ ಬಂದ್ ಮಾಡಿದ್ರೆ ನಾವು ಅಗಸ್ಥಾನದಲ್ಲಿ ಇದ್ದೇವೆ ಇತ್ಯಾದಿ ಇತ್ಯಾದಿಗಳೆಲ್ಲ ಜೊತೆಗೆ ಅದೆಲ್ಲ ಆ್ಯಕ್ಚುಲಿ ಅದೆಲ್ಲ ಒಂದು ದೇಶದ ಪ್ರತಿಷ್ಠೆ ಅಂತಾರಾಷ್ಟ್ರೀಯ ಪ್ರತಿಷ್ಠೆ ಅಂದರೆ ಇವೆಲ್ಲವುಗಳ ಸಮೇತ ಒಂದು 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 ಇಂಡೆಕ್ಸ್ ಆಗಿರುತ್ತೆ ಆ ಇಂಡೆಕ್ಸಲ್ಲಿ ನಾವು ಆ ಕಂಬೈನ್ ಇಂಡೆಕ್ಸಲ್ಲಿ ಕಾಂಪೋಸಿಟ್ ಇಂಡೆಕ್ಸಲ್ಲಿ ನಾವು ಮೇಲೆ ಅಂತ ಕೇಳಿದರೆ ನನಗಂತೂ ಆ ರೀತಿ ಕಾಣಿಸ್ತಾ ಇಲ್ಲ ಸೊ ಆದ ಕಾರಣ ಕೆಲವೊಂದು ವಿಚಾರಗಳಲ್ಲಿ ಹತ್ತು ವರ್ಷದಲ್ಲಿ ನಾವು ಅಭಿವೃದ್ಧಿ ಆಗಿಲ್ಲ ಅನ್ನೋದು ತಪ್ಪಾಗುತ್ತೆ ಆಗಿದೆ ಇಲ್ಲ ಅಂತೆಲ್ಲ ದೇಶದ ಜಿ ಡಿ ಪಿ ಬೆಳೆದಿರ್ತದೆ ಅದು ಸಹಜವಾಗಿ ಬೆಳೀತನೇ ಇದೆ ಅದು ಯಾವ ಸಾವಿರದ ಒಂಬೈನೂರ ತೊಂಬತ್ತರ ನಂತರ ಅಂತೂ ಸಿಕ್ಕಾಪಟ್ಟೆ ಬೆಳೀತಾ ಇದೆ ಓಕೆ ಪ್ರತಿ ಸರ್ಕಾರದ ಅವಧಿಯಲ್ಲಿ ಕೂಡ ಬೆಳೆದಿದೆ ಓಕೆ ಆದರೆ ಈ ವರ್ಷಗಳಲ್ಲಿ ಈ ದೇಶ ನೆನ್ಪಿಟ್ಟುಕೊಳ್ಬಹುದಾದಂತಹ ಯಾವುದಾದರೂ ನಿರ್ಧಾರ ಆಗಿದೆಯೋ ಜನರ ಬದುಕನ್ನು ಸಂಪೂರ್ಣವಾಗಿ ಇನ್ನು ಏನು ಇದು 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 ಒಂದು ರೀತಿಯಲ್ಲಿ ಪಾಸಿಟಿವ್ ಆಗಿ ಧನಾತ್ಮಕವಾಗಿ ಬದಲಿಸಿದಂತ ಯಾವ್ದಾದರೂ ಒಂದು ನಿರ್ಧಾರ ಆಗಿದೆಯೋ ಅಂತ ಕೇಳಿದ್ರೆ ಅದು ನೋಡಿ ಕಳೆದ ಹೌದು ಈಗ ನೀವು ಅಂಕಿ ಸಂಖ್ಯೆಗಳನ್ನು ನೋಡಿಬಿಟ್ಟು ನಮ್ಮಲ್ಲಿ ನಮ್ಮ ಕಾಲದಲ್ಲಿ ಇಷ್ಟು ಏರ್ಪೋರ್ಟ್ ಆಯಿತು ನಮ್ಮ ಕಾಲದಲ್ಲಿ ಇಷ್ಟು ರೈಲ್ವೆ ಸ್ಟೇಷನ್ ಆಯಿತು ಇದೆಲ್ಲ ಹೇಳ್ಬಹುದು ಆದ್ರೆ ಪ್ರಮುಖವಾದಂತಹ ನಿರ್ಧಾರಕ್ಕೆ ಬನ್ನಿ ಆ ಎರಡು ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರ ಸಿಂಗ್ ಅವರ ಸಿಂಗ್ ಅವರು ಎಲ್ಲರೂ ದುರ್ಬಲ ಪ್ರಧಾನಮಂತ್ರಿ ದುರ್ಬಲ ಪ್ರಧಾನಮಂತ್ರಿ ಅಂತ ಹೇಳಿದರು ಮನಮೋಹನ್ ಸಿಂಗ್ ಅವರು ಅಧಿಕಾರ ಬಿಡುವ ಒಂದು ಓಕೆ ನನ್ನನ್ನ ವರ್ತಮಾನ ಗುರುತಿಸಿಲ್ಲ ನನ್ನನ್ನ ಚರಿತ್ರೆ ಗುರುತಿಸಿಲ್ಲ ಆಗ ನಾವು ಯಾರು ಕೂಡ ಹತ್ತು ವರ್ಷದಲ್ಲೇ ಆ ಚರಿತ್ರೆ ನಾವು ಮತ್ತೆ ಮೆಲುಕಾಗ್ತೇವೆ ಅಂತ ಯಾರು ಭಾವಿಸಿಲ್ಲ ಈಗ ತುಂಬಾ ಫಾಸ್ಟ್ ಆಗಿ ಬಂತ ಫಾಸ್ಟ್ ಆಗಿ ಬಂತು ಅವರು ಏನ್ ಹೇಳಿದ್ರು ಆ ವಾಸ್ತವ ಬಹಳ ಬೇಗ ನಮ್ಮನ್ನ ಕಟ್ಟಿತು ಮೋಸ್ಟ್ಲಿ ಈ ನಾಯಕತ್ವದ ದೌರ್ಬಲ್ಯನ ಅದನ್ನ ಅದು ಅದು ಜನರಿಗೆ ಬಿಟ್ಬಿಡೋಣ ಆದ್ರೆ ನೋಡಿ ಅವರು ಅವರು ಮಾತಾಡುವುದಿಲ್ಲ ಅನ್ನುವಂಥದ್ದೇ ಒಂದು ದೊಡ್ಡ ವಿಚಾರ ಆಗಿತ್ತು ಈಗ ನಮ್ಗೆ ಅನ್ಸುತ್ತೆ ಅಂತಂದ್ರೆ ಅದು ಹೌದು ಅಂತ ಅನಿಸುತ್ತೆ ನಮಗೆ ಆಗ ಇಲ್ಲ ಅಂತ ಏನಾಗುತ್ತೆ ರಾಜಕೀಯದಲ್ಲಿ ನಾವು ಕೂಡ ಪ್ರಚಾರ ನಡೆಯೋದಕ್ಕೆ ನಾವು ಅದನ್ನ ಒಪ್ಪಿಕೊಳ್ತೇವೆ ಒಂದು ಹಂತಕ್ಕೆ ಆದ್ರೆ ಈಗ ಅನಿಸುತ್ತೆ ಅವರು ಮಾತಾಡ್ಬೇಕಾದಲ್ಲಿ ಮಾತಾಡ್ತಿದ್ರು ಎಲ್ಲಿ ಮಾತಾಡೋದು ಅಗತ್ಯ ಅಲ್ವ ಅಲ್ಲಿ ಸಮಾನವಾಗಿರ್ತಿದ್ರು ಈಗ ನಮ್ಮ ಮುಂದೆ ಯಾವ್ದು ಯಾವ ರೀತಿ ಮಾತಾಡಿದೆ ಅಂತಂದರೆ ಮಾತಾಡಬೇಕಾದಲ್ಲಿ ಮಾತಾಡಲ್ಲ ಎಲ್ಲಿ ಮಾತಾಡಬಾರ್ದು ಯಾವ್ದನ್ನ ಮಾತಾಡಬಾರ್ದು ಅದನ್ನು ಮಾತಾಡುವಂಥ ಒಂದು ನಾಯಕತ್ವ ಮುಂದೆ ಮುಂದೆ ಅದು ಮಣಿಪುರ್ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೋದು ಅಂತ ಹೌದು ದೇಶದ ಜನ ನೋಡಿದರೆ ನಾವು ಅದನ್ನು ಭಾಳ ಓಪನ್ ಆಗಿ ಹೇಳುವಂಥ ಅಗತ್ಯ ಏನಿಲ್ಲ ಸೊ ಆದ ಕಾರಣ ಈ ಹತ್ತು ವರ್ಷದಲ್ಲಿ ದೇಶ ಒಂದು ಏನು ವಿಕಸಿತ ಭಾರತ ಅನ್ನುವಂಥದ್ದು ಇದೆ ಅಲ್ಲ ವಿಕಸಿತ ಭಾರತ ಅನ್ನುವಂಥದ್ದು ಕೇವಲ ಜಿ ಡಿ ಪಿ ಗ್ರೋತ್ ಮಾತ್ರ ಅಲ್ಲ ಆ ನಿರ್ಧಾರಗಳು ಏನಾಗಿದಾವ ಹತ್ತು ನಾಲ್ಕು ಪ್ರಮುಖ ನಿರ್ಧಾರಗಳು ನಿರ್ಧಾರಗಳ ಈಗ ಯುಪಿಎ ಕಾಲದಲ್ಲಿ ಆ ಏನಾಯಿತು ಅಥವಾ ಬಿಜೆಪಿ ಕಾಲದಲ್ಲಿ ಎರಡು ವರ್ಷದಲ್ಲಿ ಅಮೇರಿಕದ ಜೊತೆ ನ್ಯೂಕ್ಲಿಯರ್ ಡೀಲ್ ಅದನ್ನ ನಾವು ಉಕ್ತವ್ಯ ಹೋಗೋದಿಲ್ವಾ ಅನ್ನೋ ಪ್ರಶ್ನೆ ಬೇರೆ ಒಂದು ದೊಡ್ಡ ಅಮೆರಿಕ ಯುಗತ್ತಿಗಿಂತ ದೊಡ್ಡ ಶಕ್ತಿಯಾಗಿತ್ತು ಹತ್ತು ವರ್ಷಗಳ ಹಿಂದೆ ಆ ಶಕ್ತಿಯ ಜೊತೆ ಒಂದು ಬಹಳ ಒಂದು ಒಂದು ಶಾಂತಿಯುತವಾದಂತಹ ಒಂದು ಅಣು ಅಣು ಒಪ್ಪಂದ ಆಯ್ತಲ್ಲ ಅಣು ಶಕ್ತಿ ಒಪ್ಪಂದ ಆಯ್ತಲ್ಲ ಅದು ದೊಡ್ಡ ಅಚೀವ್ಮೆಂಟ್ ಓಕೆ ಅಷ್ಟು ಸುಲಭ ಇಲ್ಲ ಒಂದ್ರಶ ಮಟ್ಟದಲ್ಲಿ ಎರಡನೇದಾಗಿ ನೋಡಿ ಇವತ್ತು ದೊಡ್ಡ ಸಮಸ್ಯೆ ಏನು ಅಂತಂದರೆ ಆರ್ಥಿಕ ಅಸಮಾನತೆ ಓಕೆ ಸಾವಿರದ ಒಂಬೈನೂರ ನಮ್ಮ ಮನಮೋಹನ್ ಸಿಂಗ್ ಅವರು ಆರ್ಥಿಕ ಮಂತ್ರಿಯಾಗಿಬಿಟ್ಟು ಈ ದೇಶದ ಆರ್ಥಿಕತೆಯನ್ನು ಮುಕ್ತಗೊಳಿಸಿ ಆ ಒಂದು ಹೊಸ ಹೆಚ್ಚು ಹೆಚ್ಚಿನ ಗತಿಯಲ್ಲಿ ಆರ್ಥಿಕತೆ ಬೆಳಿಗ್ಗೆ ಪ್ರಾರಂಭವಾಗಿದ್ದು ಒಂದು ಆ ನಂತರ ಎರಡ್ ಸಾವಿರದ ನಾಲ್ಕರಲ್ಲಿ ಬಂದ ನಂತರ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಹೆಚ್ಚುತ್ತಿರುವಂತಹ ಅಸಮಾನತೆಯನ್ನ ಗುರುತಿಸಿ ಅದಕ್ಕೆ ಮದ್ದು ಮಾಡುವಂತ ಕೆಲಸ ಮಾಡಿದ್ರು ನಮಗೆ ಇಜಿ ಅಂತ ಒಂದು ನ್ಯಾಷನಲ್ ಗ್ರಾಮೀಣ ಪ್ರದೇಶದಲ್ಲಿ ಕನಿಷ್ಠ ನೂರು ದಿನ ಅಹ್ ಉದ್ಯೋಗ ಖಾತ್ರಿ ಯೋಜನೆ ಇದು 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 ನೋಡಿ ಇದು ಇದು ಅಸಮಾನತೆಯನ್ನ ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಇವತ್ತು ಎರಡ್ ಒಂದು ಎರಡು ಸಾವಿರದ ಎಂಟರ ವಿಚಾರಕ್ಕೆ ಕೊಳ್ಳೋಣ ಎರಡ್ ಸಾವಿರದ ಎಂಟರಲ್ಲಿ ದೇಶದಲ್ಲಿ ಪ್ರಪಂಚದಾದ್ಯಂತ ದೊಡ್ಡ ಮಟ್ಟಿನ ಆರ್ಥಿಕ ಹಿಂಜರಿತ ಇತ್ತು ಎಲ್ಲ ದೇಶಗಳಲ್ಲಿ ಕೂಡ ದೊಡ್ಡ ಮಟ್ಟಿಗೆ ತೊಂದರೆ ಆಯಿತು ಭಾರತದಲ್ಲಿ ಮಾತ್ರ ಅಷ್ಟರ ಮಟ್ಟಿಗೆ ಕಾಣಿಸಿಲ್ಲ ತಟ್ಟಿಲ್ಲ ಆರ್ಥಿಕತೆಗೂ ತಟ್ಟಿಲ್ಲ ಯಾಕೆ ಆರ್ಥಿಕತೆ ತಟ್ಟಿಲ್ಲ ಅಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಅಷ್ಟರ ಮಟ್ಟಿಗೆ ಜನರಲ್ಲಿ ಕೊಳ್ಳುವ ಶಕ್ತಿ ಇತ್ತು ಅವ್ರು ಕೊಳ್ತಿದ್ರು ಆದ ಕಾರಣ ಒಟ್ಟು ಅಗ್ರ ಡಿಮಾಂಡ್ ಅಂತ ನಾವು ಏನು ಹೇಳ್ತೇವೆ ಕಿನಿಷನ್ ಎಕಾನಾಮಿಕ್ಸ್ ಅಲ್ಲಿ ಅದು ಈ ದೇಶದಲ್ಲಿ ಇತ್ತು ಅದನ್ನ ಖಾತ್ರಿಗೊಳಿಸಿದ್ರು ಅವರು ಆದರೆ ಅದು ಉದ್ಯೋಗದ ಖಾತ್ರಿ ಮಾತ್ರ ಅಲ್ಲ ಒಂದು ರೀತಿಯಲ್ಲಿ ಇಡೀ ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ರೀತಿಯ ಚೈತನ್ಯದ ಖಾತ್ರಿ ಕೂಡ ಆಗಿತ್ತು ಅನ್ನುವಂಥದ್ದು ಅದೇ ರೀತಿಯಲ್ಲಿ ಆರ್ ಟಿ ಐ ನೋಡಿ ಈ ಆರ್ ಟಿ ಐ ಅನ್ನೋದು ನನಗೆ ಭಾಳ ಏನು ಸುಲಭ ಅಂತ ಅನಿಸ್ಬೋದು ಏನು ಹೋಗ್ಬೋದು ನೀವು ಒಂದು ಏನು ಒಂದು ಅರ್ಜಿ ಹಾಕ್ಬೋದು ಸರ್ಕಾರದಿಂದ ಮಾಹಿತಿ ಪಡ್ಕೊಳ್ಬೋದು ಅಂತ ಇದು ನೋಡಿ ಯಾ ಒಂದು ಸರ್ಕಾರಕ್ಕೆ ಒಂದು ಯಾವುದೇ ಸರ್ಕಾರ ಇರಲಿಲ್ಲ ಒಂದು ಸರ್ಕಾರಕ್ಕೆ ಒಂದು ಒಂದು ಕ್ಯಾರೆಕ್ಟರ್ ಇರ್ತದೆ ಓಕೆ ಒಂದು ಒಂದು ಲಕ್ಷಣ ಇರ್ತದೆ ಅದೇನು ಅಂತಂದರೆ ಅದು ತನ್ನ ತನ್ನನ್ನು ತಾನು ವರ್ಣರಿಗೂ ಮಾಡಿಕೊಳ್ಳುವುದಿಲ್ಲ ತನ್ನನ್ನು ತಾನು ದುರ್ಬಲಗೊಳಿಸುವಂತ ಯಾವ ಕ್ರಮಕ್ಕೂ ಮುಂದಾಗುದಿಲ್ಲ ಈಗ ಜನ ಕಾಪಾಡಿಕೊಳ್ಳುವಂತೆ ಹೌದು ಗೌಪ್ಯತೆಯನ್ನು ಕಾಪಾಡಿಕೊಂಡಾಗ ಏನಾಗುತ್ತೆ ಅಂತ ಅಂದ್ರೆ ತಾನು ಸೇಫ್ ಸಿ ಅಧಿಕಾರದಲ್ಲಿದ್ದವರಿಗೆ ಯಾವತ್ತೂ ಕೂಡ ಅತ್ಯಂತ ಹೆಚ್ಚು ಅಭದ್ರತೆ ಬಾಧಿಸುತ್ತೆ ಅಭದ್ರತೆ ಬಾಧಿಸುವ ನೀವು ಪಾರದರ್ಶಕವಾಗಿರ್ಲಿಕ್ಕೆ ನೀವು ಬಯಸ್ತಾ ಬಯಸೋದಿಲ್ಲ ಆದ ಕಾರಣ ಒಂದು ಸರ್ಕಾರ ಆರ್ ಟಿ ಐ ತಂದಿತ್ತು ಅಂತ ಅಂದ್ರೆ ನಾನು ಜನರ ಮುಂದೆ ಪಾರದರ್ಶಕವಾಗಿರ್ಲಿಕ್ಕೆ ನನಗೆ ಧೈರ್ಯ ಇದೆ ಅನ್ನುವಂಥದ್ದು ಇದೆ ಅಲ್ಲ ಅದು ದೊಡ್ಡ ವಿಚಾರ ಅದು ಬಂದಿದ್ದೆ ಯಾವಾಗ ಆ ಕಾಲಕ್ಕೆ ಅದೇನಿತ್ತು ಅಲ್ಲಿ ಪ್ರಬಲ ನಾಯಕನೂ ಇರಲಿಲ್ಲ ಇದೇನು ಮೆಜಾರಿಟಿನೂ ಇರಲಿಲ್ಲ ಒಂದು ಪಕ್ಷದ ಸರ್ಕಾರನೂ ಇರಲಿಲ್ಲ ಸುಭದ್ರ ಸರ್ಕಾರನೂ ಇರಲಿಲ್ಲ ಹೀಗೆ ನೀವು ಪ್ರಜಾತಾಂತ್ರಿಕವಾಗಿ ಮತ್ತು ಆರ್ಥಿಕವಾಗಿ ಅತ್ಯಂತ ಮಹತ್ವದ ನಿರ್ಣಯಗಳೆಲ್ಲ ನಾನೀಗಾಗಲೇ ಹೇಳಿದಾಗ ಇದು ಕೇವಲ ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕು ನೋಡಿದ್ರೆ ಆರ್ ಟಿ ದುರ್ಬಲಗೊಳಿಸಿದರು ಅದೊಂದು ಆ ನಂತರ ನನಗೆ ನಾನು ಕೇಳಿದ ಪ್ರಶ್ನೆ ಏನು ಅಂತಂದ್ರೆ ನಿಮಗೆ ನಾನು ನಿಮಗೆ ಮರುಪ್ರಶ್ನೆ ಕೇಳಿದ್ದೇನು ಅಂತಂದರೆ ನನಗೆ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರ ತನಕದ ಅವಧಿಯಲ್ಲಿ ಇಂತಹ ಮಹತ್ವದ ಯಾವುದಾದ್ರೂ ಒಂದು ನಿರ್ಧಾರವನ್ನು ನೀವು ಗುರುತಿಸಲಿಕ್ಕೆ ಇದೆ ಅಂತ ಕೇಳಿದ್ರೆ ನನಗಂತೂ ಕಾಣಲಿಲ್ಲ ನನಗಂತೂ ಕಾಣಲಿಲ್ಲ ಇಲ್ಲ ಅವ್ರು ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದಾರೆ ತುಂಬಾ ಹಾನಿ ಉಂಟು ಮಾಡಿದವರು ದೇಶಕ್ಕೆ ಡಿಮಾನಿಟೈಸೇಷನ್ ಇರ್ಬೋದು ಜಿ ಎಸ್ ಟಿ ಅನ್ನು ತುಂಬಾ ಗೊಂದಲಮಯವಾಗಿ ಮಾಡಿರೋದಿರ್ಬೋದು ನೋಡಿ ಪ್ರಬಲ ನಾಯಕತ್ವ ಅಂದಾಗ ಇಂತಹ ನಿರ್ಧಾರಗಳೆಲ್ಲ ಬರ್ತದೆ ಸೊ ಈಗ ಡಿಮೋನಿಟೈಸೇಷನ್ ವಿಚಾರದಲ್ಲೂ ಕೂಡ ಏನಿತ್ತು ಅಂತಂದ್ರೆ ಯಾರನ್ನು ಕನ್ಸಲ್ಟ್ ಮಾಡಿಲ್ಲ ಆರ್ ಬಿ ಕನ್ಸಲ್ಟ್ ಮಾಡಿಲ್ಲ ಅಂತ ಅದು ನಿಮಗೆ ಮಾಡ್ಲಿಕ್ಕೆ ಯಾವಾಗ ಧೈರ್ಯ ಬರುತ್ತೆ ಅಂತಂದ್ರೆ ನಾನು ದೊಡ್ಡ ಪ್ರಶ್ನಿಸುವ ಯಾರು ಇಲ್ಲ ಅದಕ್ಕೆ ನಾನು ಅತೀತಾ ಇಲ್ವ ನಾಯಕ ಪ್ರಬಲ ನಾಯಕತ್ವ ಅನ್ನೋದು ದೇಶಕ್ಕೆ ಶಾಪ ಅಂತ ನಾನು ಹೇಳಿದ್ದು ಈ ಎಲ್ಲ ಈಗ ಅಂತಿಮವಾಗಿ ನಮಗೆ ಅನ್ಸುತ್ತೆ ಕೊನೆಯ ಪ್ರಶ್ನೆ ಇದೆ ನಿಮಗೆ ಈ ಪ್ರಬಲ ನಾಯಕತ್ವ ಅಂತ್ಯದ ಅಂಕರು ಆರಂಭವಾಗ್ತಾ ಇದೆ ಅಂತ್ಯ ಅನ್ನೋದು ಗೊತ್ತಿಲ್ಲ ಬಟ್ ಈ ದೇಶ ಎರಡು ಭಾಗವಾಗಿ ಇಬ್ಬಾಗವಾಗಿ ಕಾಣಿಸ್ತಾ ಇತ್ತು ಇತ್ತೀಚೆಗೆ ನಾವೇನು ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣಿಸ್ತಾ ಇದ್ವಿ ಅದು ಕಡಿಮೆ ಆಗ್ತಾ ಇತ್ತು ಒಂದು ರೀತಿಯ ನಮ್ಮ ದೇಶ ನಾವೇನಿತ್ತು ಆ ಕಲ್ಪನೆ ಕಳ್ಕೊಳ್ತಾ ಇದ್ವಿ ಇಲ್ಲಿ ಹಿಂದೂ ಮುಸ್ಲಿಮು ಅಥವಾ ಈ ರೀತಿ ಶ್ರೀಮಂತ ಅಂತ ಬಡುವ ಡಿಫರೆನ್ಸ್ ಪಡ್ತಾ ಇತ್ತು ಆ ಅದು ಕಡಿಮೆ ಆಗುತ್ತಾ ಮತ್ತೆ ನಾವು ಮೊದಲಿನ ಭಾರತಕ್ಕೆ ಹೋಗ್ತೇವೆ ಅನ್ನೋ ಒಂದು ನಿರೀಕ್ಷೆ ಇದೆ ನಿಮ್ಗೆ ಆಶಾಭಾವನೆ ಇದೆಯಾ ಈ ಚುನಾವಣೆ ನಂತರ ಅದನ್ನ ನಾವು ಕಾಣ್ಬೋದಾ ಮತ್ತೆ ಚುನಾವಣೆ ಅನ್ನೋದು ಒಂದು ಪೂರ್ಣ ವಿರಾಮ ಅಲ್ಲ ಅದೊಂದು ಕೊಮ ಅಷ್ಟೇ ಒಂದು ಅಲ್ಪ ವಿರಾಮ ಅಷ್ಟೇ ಅದು ಓಕೆ ಚುನಾವಣೆ ಬರುತ್ತೆ ಹೋಗುತ್ತೆ ಪಕ್ಷಗಳು ಗೆಲ್ತವೆ ಗೆಲ್ಲೋ ಮೇಲೆ ಸೋಲ್ತವೆ ಇನ್ನೊಂದು ಪಕ್ಷ ಬಂದ ಕೂಡಲೇ ಏನನ್ನು ನಾವು ಕಳೆದ ಹತ್ತು ವರ್ಷದಲ್ಲಿ ಕಳ್ಕೊಂಡಿದ್ದೇವೆ ಅಥವಾ ಕಳ್ಕೊಳ್ತಾ ಇದ್ದೇವೆ ಕಳೆದ ಕೆಲವು ವರ್ಷಗಳಿಂದ ಅವೆಲ್ಲವೂ ಕೂಡ ಒಂದು ಇನ್ನೊಂದು ಪಕ್ಷ ಬಂದ ಕೂಡಲೇ ವಿಶ್ವರಾಗಿಬಿಡುತ್ತೆ ಅಂತೇನಿಲ್ಲ ಸೊ ಈಗ ಏನು ಈ ಚುನಾವಣೆ ಸಂದರ್ಭದಲ್ಲಿ ಏನು ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ ನಾಗರಿಕ ಸಮಾಜದ ಸಂಸ್ಥೆಗಳೆಲ್ಲ ಬಂದು ಗಟ್ಟಿಯಾಗಿ ಇಲ್ಲ ದೇಶದಲ್ಲಿ ಏನೋ ಕಳ್ಕೊಳ್ಬಾರ್ದನ್ನು ನಾವು ಕಳ್ಕೊಳ್ತಾ ಇದ್ದೇವೆ ನಿಮ್ಮ ರಾಜಕೀಯ ಏನೇ ಇರಲಿ ನಮ್ಮ ನಮ್ಮ ರಾಜಕೀಯ ಬಲವು ನಿಲುವುಗಳು ಕೂಡ ಏನೇ ಇರಲಿ ಬಟ್ ಈ ಕಾಲಕ್ಕೆ ನಾವು ಆ ಏನನ್ನು ಕಳ್ಕೊಳ್ತೇವೆ ಆ ಕಳ್ಕೊಳ್ಳುವಂಥ ಪ್ರಕ್ರಿಯೆಯನ್ನು ಸ್ವಲ್ಪ ಆದರೂ ಕೂಡ ನಾವು ಹಾಲ್ಟ್ ಮಾಡಬೇಕಂತ ಮುಂದುವರೆದಿರಲ್ಲ ಮುಂದಕ್ಕೆ ಬಂದಿರಲ್ಲ ಸೊ ಆ ಪ್ರಕ್ರಿಯೆ ಚುನಾವಣಾ ಫಲಿತಾಂಶ ಏನೇ ಬಂದಿರಲಿ ಅದು ಮುಂದುವರಿಬೇಕು ಅದು ಮುಂದುವರಿದರೆ ಮಾತ್ರ ನೀವು ಏನು ಹೇಳಿದ್ರಿ ಈ ಏನನ್ನು ಈ ದೇಶ ಕಳ್ಕೊಳ್ಬಾರ್ದಿತ್ತು ಅದನ್ನು ಕಳ್ಕೊಳ್ಳುವಂಥ ಅಂತ ಬಂದಿದೆ ಕಳ್ಕೊಳ್ತಾ ಇದೆ ಕಳ್ಕೊಂಡಿದೆ ಅದನ್ನು ಮತ್ತೆ ನಾವು ಪಡ್ಕೊಳ್ಬೇಕಾದ್ರೆ ಈ ನಾಗರಿಕ ಸಮಾಜದ ಕಡೆಯಿಂದ ಆಗ್ತಿರ್ತಕ್ಕಂಥ ಪ್ರಯತ್ನ ಚುನಾವಣೆಯ ಫಲಿತಾಂಶದಿಂದ ಅಬಾಧಿತವಾಗಿ ಮುಂದುವರಿಬೇಕು ಅಂತ ಅನಿಸ್ತದೆ ಧನ್ಯವಾದ ನಾರಾಯಣ ತುಂಬ ಇಂಪಾರ್ಟೆಂಟ್ ಆಗಿ ಪ್ರಬಲ ನಾಯಕತ್ವದ ಅಂತ್ಯ ಆರಂಭವಾಗಿ ಅಂತ ಹೇಳಿದರೆ ನಮ್ಮ ಜೊತೆ ಅಂತ್ಯ ಆರಂಭವಾಗಿದ್ದು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಾನು ಹೇಳಿದ್ದೆ ಅಂತಂದರೆ ಈ ದೇಶಕ್ಕೆ ಪ್ರಬಲ ನಾಯಕತ್ವ ಅನ್ನುವಂಥದ್ದು ಒಂದು ಶಾಪ ಅಂತ ಶಾಪ ಧನ್ಯವಾದಗಳು ನಾಣವ್ರಿ ಪ್ರಬಲ ನಾಯಕತ್ವ ಇದು ತುಂಬ ಡಿಸ್ಕಷನ್ ಮಾಡುವ ಸಬ್ಜೆಕ್ಟು ಕಳೆದ ಹತ್ತು ವರ್ಷಗಳಿಂದ ಇದೇ ಮಾತುಗಳನ್ನು ಕೇಳಿ ಕೇಳಿ ಎಲ್ಲ ಮತದಾರರು ಅದ್ರ ಬಗ್ಗೆ ಒಂದು ಅಭಿಪ್ರಾಯ ಮೂಡಿಸ್ಕೊಂಡಿರ್ಬೋದು ಆದರೆ ಈ ಮ ದೇಶದ ಇತಿಹಾಸವನ್ನು ಗಮನಿಸ್ತಾ ಇದ್ದಾಗ ಜಗತ್ತಿನ ಇತಿಹಾಸವನ್ನು ಗಮನಿಸಿದರೆ ಪ್ರಬಲ ನಾಯಕತ್ವ ಅನ್ನೋದು ಆ ದೇಶದ ಅಭಿವೃದ್ಧಿಗಿಂತ ಹೆಚ್ಚಾಗಿ ಶಾಪವಾಗಿ ಪ್ರಣಮಿಸಿದೆ ಅದು ನಮ್ಮ ದೇಶಕ್ಕೆ ಹೆಚ್ಚು ಅಪ್ಲೈ ಆಗುತ್ತೆ ಅನ್ನೋದನ್ನು ನಾಣವರಿ ಮಾ ಮಾತು ಮೂಲಕ ಹೇಳಿದರು ಅದೇ ನಿಜ ಅಂತ ನಮ್ಮೆಲ್ಲರ ಅಭಿಪ್ರಾಯವಾಗಿದೆ ಅದು ಈ ಚುನಾವಣೆ ಮೂಲಕ ಅಂತ್ಯವಾಗಲಿ ಅನ್ನೋದೇ ನಮ್ಮೆಲ್ಲರ ಆಶಯವಾಗಿದೆ ಪ್ರಸ್ತುತ ವಿದ್ಯಮಾನಗಳಾಗಿ ನೋಡ್ತಾ ರೀ ಈ ಡಾಟ್ ಕಾಮ್ ಜಾಯಿನ್ ಆಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ